ವೆಲ್ಕಮ್. ಗಣಿತ ಭಾಗ ಎರಡು, ಐದನೇ ತರಗತಿ, ಆರನೇ ಅಧ್ಯಾಯ, ತೂಕ ಮತ್ತು ಗಾತ್ರ. ನೀವು ಈ ಅಧ್ಯಾಯದ ನಂತರ ತೂಕ ಮತ್ತು ಗಾತ್ರದ ಬಗ್ಗೆ ತಿಳಿಯಿರಿ. ಮಮತಾ, ರೂಪಾ, ಜೂಲಿ ಮತ್ತು ರಜಿಯಾ ಈ ನಾಲ್ಕು ಜನರು ಸಮವಾಗಿ ಹಣವನ್ನು ಹಾಕಿಕೊಂಡು ಸಗಟು ವ್ಯಾಪಾರಿಯಿಂದ ಒಂದು ಚೀಲ ಅಕ್ಕಿ ತಂದ್ರು. ಈ ಒಂದು ಚೀಲ ಅಕ್ಕಿಯನ್ನು ನಾಲ್ಕು ಜನರು ಸಮವಾಗಿ ಹಂಚಿಕೊಳ್ಳಬೇಕಾಗಿದೆ. ಹೇಗೆ ಹಂಚಿಕೊಳ್ಳಬಹುದು? ಸುಮಾರಾಗಿ ನಾಲ್ಕು ಭಾಗ ಮಾಡಿ ಹಂಚಿಕೊಳ್ಳೋಣವೆಂದರೆ ಸಮವಾಗಿ ಭಾಗ ಹಂಚಬೇಕಾಗಿದೆ. ಅವರು ಸಮವಾಗಿ ಹಣ ಹಾಕಿದ್ದಾರೆ. ಹಾಗಾದರೆ ಸಮವಾಗಿ ಹಂಚಿಕೊಳ್ಳೋದು ಹೇಗೆ? ಒಂದು ಚೀಲ ಅಕ್ಕಿಯನ್ನು ನಾಲ್ಕು ಜನರು ಸಮವಾಗಿ ಹಂಚಿಕೊಳ್ಳಬೇಕಾದರೆ ಅದರ ತೂಕವನ್ನು ನಿಖರವಾಗಿ ತಿಳಿಯಬೇಕು. ವಸ್ತುಗಳ ತೂಕವನ್ನು ನಿಖರವಾಗಿ ಅಳೆಯಲು ಇರುವ ಆದರ್ಶಮಾನ ಗ್ರಾಮ್. ಹೆಚ್ಚು ತೂಕದ ವಸ್ತುಗಳನ್ನು ಅಳತೆ ಮಾಡಲು ಡೆಕಾಗ್ರಾಮ್, ಹೆಕ್ಟೋಗ್ರಾಮ್, ಕಿಲೋಗ್ರಾಮ್, ಕ್ವಿಂಟಾಲ್, ಟನ್ಗಳೆಂಬ ಆದರ್ಶಮಾನಗಳಿವೆ. ಕಡಿಮೆ ತೂಕದ ವಸ್ತುಗಳನ್ನು ಅಳತೆ ಮಾಡಲು ಡೆಸಿಗ್ರಾಮ್, ಸೆಂಟಿಗ್ರಾಮ್ ಮತ್ತು ಮಿಲಿಗ್ರಾಮ್ಗಳೆಂಬ ಆದರ್ಶಮಾನಗಳಿವೆ. ಇವುಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ತೂಕದ ಆದರ್ಶಮಾನಗಳಲ್ಲಿ ಗ್ರಾಮ್ ಪದದ ಹಿಂಭಾಗಕ್ಕೆ ಪ್ರಿಫಿಕ್ಸ್ ಡೆಕಾ, ಹೆಕ್ಟೋ, ಕಿಲೋ, ಡೆಸಿ, ಸೆಂಟಿ, ಮಿಲಿ ಎಂಬ ಪದಗಳನ್ನು ಬಳಸಲಾಗಿದೆ. ಇವೆಲ್ಲವೂ ಒಂದು ಗ್ರಾಮ್ನ ಎಷ್ಟು ಪಟ್ಟು ಎಂಬುದನ್ನು ಸೂಚಿಸುತ್ತವೆ. ತೂಕದ ದೊಡ್ಡ ಮಾನಗಳು, ತೂಕದ ಚಿಕ್ಕ ಮಾನಗಳು. ಒಂದು ಗ್ರಾಮ್ನ ಡೆಕಾ ಅಂದರೆ 10 ಪಟ್ಟು, ಹೆಕ್ಟೋ ಅಂದರೆ 100 ಪಟ್ಟು, ಕಿಲೋ ಅಂದರೆ 1000 ಪಟ್ಟು. ಒಂದು ಗ್ರಾಮ್ನ ಡೆಸಿ ಅಂದರೆ 1/10 ಭಾಗ, ಸೆಂಟಿ ಅಂದರೆ 100ಭಾಗ, ಮಿಲಿ ಅಂದರೆ 1000ಭಾಗ. ಒಂದು ಗ್ರಾಮ್ನ ಜೊತೆಗೆ ತೂಕದ ದೊಡ್ಡ ಆದರ್ಶಮಾನಗಳ ಹೋಲಿಕೆ. ಒಂದು ಗ್ರಾಮ್ನ 10 ಪಟ್ಟು 10 ಗ್ರಾಮ್ ಅಂದರೆ 1 ಡೆಕಾಗ್ರಾಮ್. ಒಂದು ಗ್ರಾಮ್ನ 100 ಪಟ್ಟು ಈಕ್ವಲ್ ಟು 100 ಗ್ರಾಮ್ ಅಂದರೆ 1 ಹೆಕ್ಟೋಗ್ರಾಮ್. ಒಂದು ಗ್ರಾಮ್ನ 1000 ಪಟ್ಟು ಅಂದರೆ 1000 ಗ್ರಾಮ್ ಅಂದರೆ 1 ಕಿಲೋಗ್ರಾಮ್. ಒಂದು ಗ್ರಾಮ್ನ ಜೊತೆಗೆ ತೂಕದ ಚಿಕ್ಕ ಆದರ್ಶಮಾನಗಳ ಹೋಲಿಕೆ. ಒಂದು ಗ್ರಾಮ್ನ 1/10 ಭಾಗ ಅಂತಂದ್ರೆ 1 ಡೆಸಿಗ್ರಾಮ್. ಒಂದು ಗ್ರಾಮ್ನ 100ಭಾಗ ಅಂದ್ರೆ 1 ಸೆಂಟಿಗ್ರಾಮ್. ಒಂದು ಗ್ರಾಮ್ನ 1000ಭಾಗ ಅಂತಂದ್ರೆ 1 ಮಿಲಿಗ್ರಾಮ್ ಆಗ್ತದೆ. ನಿತ್ಯ ಜೀವನದಲ್ಲಿ ಸಾಮಾನ್ಯವಾಗಿ ನಾವು ಬಳಸುವ ತೂಕದ ಆದರ್ಶಮಾನಗಳು 1 ಟನ್ ಅಂದ್ರೆ 1000 ಕಿಲೋಗ್ರಾಮ್, 1000 ಕಿಲೋಗ್ರಾಮ್. 1 ಕ್ವಿಂಟಲ್ ಅಂದ್ರೆ 10 ಕಿಲೋಗ್ರಾಮ್. 1 ಕಿಲೋಗ್ರಾಮ್ ಅಂತಂದ್ರೆ 1000 ಗ್ರಾಮ್. 3/4 ಕಿಲೋಗ್ರಾಮ್ ಅಂದ್ರೆ 750 ಗ್ರಾಮ್. 1/2 ಕಿಲೋಗ್ರಾಮ್ ಅಂದ್ರೆ 500 ಗ್ರಾಮ್. 1/4 ಕಿಲೋಗ್ರಾಮ್ ಅಂತಂದ್ರೆ 250 ಗ್ರಾಮ್. ತೂಕದ ಆದರ್ಶಮಾನಗಳ ಪರಿವರ್ತನೆ. ತೂಕದ ದೊಡ್ಡ ಆದರ್ಶಮಾನಗಳನ್ನು ಚಿಕ್ಕ ಆದರ್ಶಮಾನಕ್ಕೆ ಪರಿವರ್ತಿಸುವುದು. ಕಿಲೋಗ್ರಾಮ್ ಅನ್ನು ಗ್ರಾಮಗೆ ಪರಿವರ್ತಿಸಿದಾಗ 1000ರಿಂದ ಗುಣಿಸಬೇಕು, ಕಿಲೋ ಅಂದ್ರೆ 1000. ಹೆಕ್ಟೋಗ್ರಾಮ್ ಅನ್ನು ಗ್ರಾಮ್ಗೆ ಪರಿವರ್ತಿಸಿದಾಗ 100ರಿಂದ ಗುಣಿಸಬೇಕು, ಹೆಕ್ಟೋ ಅಂದ್ರೆ 100. ಡೆಕಾಗ್ರಾಮ್ ಅನ್ನು ಗ್ರಾಮಿಗೆ ಪರಿವರ್ತಿಸಬೇಕಾದಾಗ 10ರಿಂದ ಗುಣಿಸಬೇಕು, ಡೇಕಾ ಅಂದ್ರೆ 10. ತೂಕದ ದೊಡ್ಡ ಆದರ್ಶಮಾನವನ್ನು ಚಿಕ್ಕ ಆದರ್ಶಮಾನಕ್ಕೆ ಪರಿವರ್ತಿಸುವಾಗ ಗುಣಿಸಬೇಕು. ಈ ಕೆಳಗಿನ ಉದಾಹರಣೆಗಳಿಂದ ಪರಿವರ್ತನೆ ಹೇಗೆ ಎಂದು ತಿಳಿಯೋಣ. ಉದಾಹರಣೆ, 3 ಕಿಲೋಗ್ರಾಮ್ ತೂಕವು ಎಷ್ಟು ಗ್ರಾಮ್ಗೆ ಸಮ? 1 ಕಿಲೋಗ್ರಾಮ್ ಅಂದ್ರೆ 1000 ಗ್ರಾಮ್. 3 ಕಿಲೋಗ್ರಾಮ್ ಅಂದ್ರೆ 1000 × 3 ಎಷ್ಟಾಯ್ತು? 3000 ಗ್ರಾಮ್. ಉದಾಹರಣೆ 2, 4 ಹೆಕ್ಟೋಗ್ರಾಮ್ ತೂಕವು ಎಷ್ಟು ಗ್ರಾಮ್ಗೆ ಸಮ? 1 ಹೆಕ್ಟೋಗ್ರಾಮ್ ಅಂದ್ರೆ 100 ಗ್ರಾಮ್. 4 ಹೆಕ್ಟೋಗ್ರಾಮ್ ಅಂದ್ರೆ 100 × 4 = 400 ಗ್ರಾಮ್. ಉದಾಹರಣೆ 15 ಡೆಕಾಗ್ರಾಮ್ ತೂಕವು ಎಷ್ಟು ಗ್ರಾಮ್ಗೆ ಸಮ? 1 ಡೆಕಾಗ್ರಾಮ್ ಅಂದ್ರೆ 10 ಗ್ರಾಮ್. 15 ಡೆಕಾಗ್ರಾಮ್ ಅಂದ್ರೆ 15 × 10 ಅಂದ್ರೆ 150 ಗ್ರಾಮ್ ಆಗ್ತದೆ. ಉದಾಹರಣೆ 5 ಕ್ವಿಂಟಲ್ ತೂಕವು ಎಷ್ಟು ಕಿಲೋಗ್ರಾಮ್ಗೆ ಸಮ? 1 ಕ್ವಿಂಟಲ್ ಅಂದ್ರೆ 100 ಕಿಲೋಗ್ರಾಮ್. 5 ಕ್ವಿಂಟಲ್ ಅಂದ್ರೆ 100 × 5 = 500 ಕಿಲೋಗ್ರಾಮ್. ತೂಕದ ಚಿಕ್ಕ ಆದರ್ಶಮಾನವನ್ನು ದೊಡ್ಡ ಆದರ್ಶಮಾನಕ್ಕೆ ಪರಿವರ್ತಿಸುವುದು ನಿಯಮ. ಗ್ರಾಮ್ ಅನ್ನು ಕಿಲೋಗ್ರಾಮ್ಗೆ ಪರಿವರ್ತಿಸುವಾಗ 1000ರಿಂದ ಭಾಗಿಸಬೇಕು. ಮಿಲಿಗ್ರಾಮ್ ಅನ್ನು ಗ್ರಾಮ್ಗೆ ಪರಿವರ್ತಿಸುವಾಗ 1000ರಿಂದ ಭಾಗಿಸಬೇಕು. ಕಿಲೋಗ್ರಾಮ್ ಅನ್ನು ಕ್ವಿಂಟಲ್ಗೆ ಪರಿವರ್ತಿಸುವಾಗ 100ರಿಂದ ಭಾಗಿಸಬೇಕು. ತೂಕದ ಆದರ್ಶಮಾನವನ್ನು ದೊಡ್ಡ ಆದರ್ಶಮಾನಕ್ಕೆ ಪರಿವರ್ತಿಸುವಾಗ ಭಾಗಿಸಬೇಕು. ಕೆಳಗಿನ ಉದಾಹರಣೆಗಳಿಂದ ಪರಿವರ್ತನೆ ಹೇಗೆ ಅಂತ ತಿಳಿಯೋಣ. 500 ಮಿಲಿಗ್ರಾಮ್ ತೂಕವು ಎಷ್ಟು ಗ್ರಾಮ್ಗೆ ಸಮ? 1000 ಮಿಲಿಗ್ರಾಮ್ ಅಂತಂದ್ರೆ 1 ಗ್ರಾಮ್. ಅದಕ್ಕೆ 500 ಮಿಲಿಗ್ರಾಮ್ ಅಂತಂದ್ರೆ ಗ್ರಾಮಿಗೆ ಕನ್ವರ್ಟ್ ಮಾಡ್ಬೇಕಂದಾಗ ನಾವು ಭಾಗಿಸ್ಬೇಕು 1000ರಲ್ಲಿ. ಅವಾಗ ಏನಾಗ್ತದೆ? 500 / 1000. 00 get cancel, 00 get cancel. 5 1 5 2 1/2 ಗ್ರಾಮ್ ಆಗ್ತದೆ. 1600 ಸೆಂಟಿಗ್ರಾಮ್ ತೂಕವು ಎಷ್ಟು ಗ್ರಾಮ್ಗೆ ಸಮ? 100 ಸೆಂಟಿಗ್ರಾಮ್ ಅಂತಂದ್ರೆ 1 ಗ್ರಾಮ್. ಅದಕ್ಕೆ ಡಿವೈಡೆಡ್ ಬೈ 100 ಮಾಡಬೇಕು. 1600 / 100 00 get cancel, 00 get cancel. 16 ಗ್ರಾಮ್ ಆಗ್ತದೆ.
ಹದಿನಾರು ಗ್ರಾಂ. ಉದಾಹರಣೆ, 280 ಡೆಸಿಗ್ರಾಂ ತೂಕವು ಎಷ್ಟು ಗ್ರಾಂಗೆ ಸಮ? 10 ಡೆಸಿಗ್ರಾಂ ಅಂದ್ರೆ 1 ಗ್ರಾಂ. 280 ಡೆಸಿಗ್ರಾಂ ಅಂದ್ರೆ ಡಿವೈಡೆಡ್ ಬೈ ಭಾಗಿಸ್ಬೇಕು 10 ರಲ್ಲಿ, ಅವಾಗ ಎಷ್ಟಾಗ್ತದೆ? 0 0 ಕ್ಯಾನ್ಸಲ್ ಆಗಿ 28 ಗ್ರಾಂ ಬರ್ತದೆ ಬರೀ. 75 ಗ್ರಾಂ ತೂಕವು ಎಷ್ಟು ಕಿಲೋಗ್ರಾಂಗೆ ಸಮ? ಈ ಗ್ರಾಮ್ ಅನ್ನ ಕಿಲೋಗ್ರಾಮಿಗೆ ಅಂತಂದ್ರೆ, ಈಗ ನಾವು 1000 ಗ್ರಾಂ ಅಂತಂದ್ರೆ 1 ಕಿಲೋಗ್ರಾಂ, 750 ಗ್ರಾಂ ಅನ್ನ ಕಿಲೋಗ್ರಾಮಿಗೆ ಕನ್ವರ್ಟ್ ಮಾಡ್ಬೇಕಂದ್ರೆ 1000 ಭಾಗಿಸ್ಬೇಕು. ಅವಾಗ ಏನಾಗ್ತದೆ, 750 ಬೈ 1000, 0 0 ಗೆಟ್ ಕ್ಯಾನ್ಸಲ್, 25 3 75, 25 4 100, 3 4 ಅಂಶ ಕಿಲೋಗ್ರಾಂ ಬರ್ತದೆ. ಉದಾಹರಣೆ 9, 850 ಕಿಲೋಗ್ರಾಂ ತೂಕವು ಎಷ್ಟು ಕ್ವಿಂಟಲ್ಗೆ ಸಮ? 100 ಕಿಲೋಗ್ರಾಂ ಇಸ್ ಈಕ್ವಲ್ ಟು 1 ಕ್ವಿಂಟಲ್. 850 ಕಿಲೋಗ್ರಾಮ್ ಅನ್ನು 850 ಡಿವೈಡೆಡ್ ಬೈ 100 ಮಾಡಬೇಕು. ಅವಾಗ ಎಷ್ಟಾಗ್ತದೆ, 850 100 ಭಾಗಿಸ್ಬಿಡೋಣ ಅಂತ, ಈಗ ಎಷ್ಟು ಬರ್ತದೆ, 100 ಎಂಟ್ಲೆ 800, 50 ಹೋಯ್ತು. ಈಗ ಏನಾಗ್ತದೆ, 8 50 ಬೈ 100 ಬಂತು. 0 0 ಗೆಟ್ ಕ್ಯಾನ್ಸಲ್, 5 1 5 6 ಅಂದ್ರೆ ಎಷ್ಟಾಯ್ತು, 8 ಅರ್ಧ ಕ್ವಿಂಟಾಲ್ ಅಂತ ಬರ್ತದೆ ಆನ್ಸರ್. ನಿಮ್ಮ ಶಾಲೆಯಲ್ಲಿರುವ ತೂಕ ಅಳೆಯುವ ಯಂತ್ರದಿಂದ ನಿಮ್ಮ ದೇಹದ ತೂಕ ಅಳತೆ ಮಾಡ್ಕೊಳ್ಳಿ. ಹೆಲ್ತ್ ಚೆಕಪ್ ಗೆ ಬಂದಿರ್ತಾರಲ್ಲ, ಅವಾಗ ಅಳತೆ ಮಾಡ್ತಾರೆ ಅವರು. ಹತ್ತಿರದ ಅಂಗಡಿಗೆ ಹೋಗಿ 50 ಗ್ರಾಂ, 100 ಗ್ರಾಂ, 200 ಗ್ರಾಂ, 50 ಗ್ರಾಂ, 1 ಕಿಲೋಗ್ರಾಂ, 2 ಕಿಲೋಗ್ರಾಂ, 5 ಕಿಲೋಗ್ರಾಂ, 10 ಕಿಲೋಗ್ರಾಂ ತೂಕದ ಭಟ್ರುಗಳನ್ನು ಪರಿಚಯ ಮಾಡ್ಕೊಳ್ಳಿ. ತೂಕದ ಕಲ್ಲುಗಳು ಇರ್ತಾವ ಅಳತೆ ಮಾಡ್ಲಿಕ್ಕೆ ಅವ್ರ ಹತ್ರ, ಅದನ್ನ ನೋಡ್ಬೇಕು. ಈಗಂತೂ ಎಲ್ಲ ಕಡೆ ಮೆಷಿನ್ ಇರ್ತಾವ. ಹತ್ತಿರದ ಒಡವೆ ಅಂಗಡಿಗೆ ಹೋಗ್ರಿ, ಅಲ್ಲಿ ಕಿಲೋಗ್ರಾಮ್ಗಳು ಇರಲ್ಲ, ಮಿಲಿಗ್ರಾಮ್ನಾಗಿರ್ತದೆ. 50 ಮಿಲಿಗ್ರಾಮ್, 100 ಮಿಲಿಗ್ರಾಮ್, 200 ಮಿಲಿಗ್ರಾಮ್, 500 ಮಿಲಿಗ್ರಾಮ್, 1 ಗ್ರಾಮ್, 2 ಗ್ರಾಮ್, 5 ಗ್ರಾಮ್, 10 ಗ್ರಾಮ್ ತೂಕದ ಭಟ್ರುಗಳ ಪರಿಚಯ ಮಾಡಿಕೊಳ್ಳಿ. ತೂಕದ ಅಳತೆಗಳನ್ನು ಆಧರಿಸಿದ ಸಮಸ್ಯೆಗಳು ಇವುಗಳನ್ನು ಕೂಡಿ. ಉದಾಹರಣೆ 1, 15 ಕಿಲೋಗ್ರಾಂ, 750 ಗ್ರಾಂ, 13 ಕಿಲೋಗ್ರಾಂ, 227 ಗ್ರಾಂ. ಕಿಲೋಗ್ರಾಂ ಗ್ರಾಮ್ ಇವನ್ ಕೂಡ್ಸೋದು ಹೆಂಗ? ಪಾಯಿಂಟ್ ಪಾಯಿಂಟ್ ಇದ್ದಲ್ಲಿ ಕರೆಕ್ಟ್ ಆಗಿ ಇಡಬೇಕು. ಆಮೇಲೆ 15 ಅಂತಂದ್ರೆ ಇಲ್ಲಿ 0 ಇಟ್ಕೋಬೇಕು. 750 ಇವನ್ನೆಲ್ಲ ಕೂಡಿಸ್ಬೇಕು. 0 0 0 7 ಅಂದ್ರೆ 7, 5 2 7, 7 2 9, 5 3 8, 1 1 2, 28.977 ಆಗ್ತದೆ. ಅಂದ್ರೆ 28 ಕಿಲೋಗ್ರಾಂ, 977 ಸಾರಿ ಗ್ರಾಂ ಆಗ್ತದೆ. ಎರಡನೇ ಉದಾಹರಣೆ, ಒಬ್ಬ ಅಂಗಡಿ ವ್ಯಾಪಾರಿ 100 ಕಿಲೋಗ್ರಾಂ ಅಕ್ಕಿ ಹಿಟ್ಟಿದೆ ವ್ಯಾಪಾರಿಯಲ್ಲಿ. ಇದರಲ್ಲಿ ಅವನು 45 ಕಿಲೋಗ್ರಾಂ ಹಿಟ್ಟನ್ನು ಮಾರಾಟ ಮಾಡಿದನು. ಅವನಲ್ಲಿ ಉಳಿದ ಅಕ್ಕಿ ಹಿಟ್ಟಿನ ತೂಕವೆಷ್ಟು? ಅವನ ಹತ್ರ ಇದ್ದಿದ್ದ ಅಕ್ಕಿ ಹಿಟ್ಟಿನ ತೂಕ ಎಷ್ಟು? 100 ಕಿಲೋಗ್ರಾಂ. ಅದು ಮಾರಿದ್ದಷ್ಟು 45 ಕಿಲೋಗ್ರಾಂ. ಬಟ್ ಅಕ್ಕಿ ಹಿಟ್ಟಿನಾಗ ಮಾರಿದ ಹಿಟ್ಟನ್ನು ಮಾರಿದ್ರೆ ಅವನಿಗೆ ಉಳಿದಿದ್ದಷ್ಟು ಅವನ ಹತ್ರ ಅಂತ ಗೊತ್ತಾಗ್ತದೆ. ಇದಕ್ಕೆ ಏನ್ ಮಾಡ್ಬೇಕು? ವ್ಯವಕಲನ ಮಾಡ್ಬೇಕು. 100 ರೊಳಗೆ 45 ಕಳಿಬೇಕು. 10 ರಾಗ 5 ಕಳೆದ್ರೆ 5 ಉಳಿತು. 10 ರಾಗ 5 ಕಳೆದ್ರೆ 5 ಉಳಿತು. 1 ರಾಗ 1 ಹೋದ್ರೆ 0. 55 ಕಿಲೋಗ್ರಾಂ ಉತ್ತರ ಬಂತು. ಮೂರನೇದು, ನ್ಯಾಯಬೆಲೆ ಅಂಗಡಿಯಲ್ಲಿ ಒಬ್ಬ ವ್ಯಕ್ತಿಗೆ 12 ಕಿಲೋಗ್ರಾಂ ಅಕ್ಕಿಯನ್ನು ಕೊಡುತ್ತಾರೆ. ರಾಮಯ್ಯನ ಕುಟುಂಬದಲ್ಲಿ 4 ಜನ ಸದಸ್ಯರಿದ್ದಾರೆ. ಹಾಗಾದ್ರೆ ಕುಟುಂಬಕ್ಕೆ ದೊರೆಯುವ ಒಟ್ಟು ಅಕ್ಕಿಯ ತೂಕವೆಷ್ಟು? ಒಬ್ಬ ಸದಸ್ಯನಿಗೆ ದೊರೆಯುವ ಅಕ್ಕಿ ತೂಕ 12 ಕಿಲೋಗ್ರಾಂ. 4 ಜನಕ್ಕೆ ಅಂದ್ರೆ 12 4 48. ಚನ್ನಪ್ಪ, ಕಾಳೆಯ ತಿಮ್ಮಪ್ಪ, ಬೊಮ್ಮಾಯಿ 4 ಜನ ರೈತರು ಸಮವಾಗಿ ದುಡ್ಡು ಹಾಕಿಕೊಂಡು 50 ಕಿಲೋಗ್ರಾಂ ತೂಕದ ಒಂದು ಚೀಲ ಸೂರ್ಯಕಾಂತಿ ಬಿತ್ತನೆ ಬೀಜವನ್ನು ತಂದ್ರು. ಇದನ್ನು 4 ಜನರು ಸಮವಾಗಿ ಹಂಚಿಕೊಂಡ್ರು. ಪ್ರತಿಯೊಬ್ಬರಿಗೆ ದೊರೆಯುವ ಬಿತ್ತನೆ ಬೀಜ ತೂಕವೆಷ್ಟು? ಇಲ್ಲಿ ನಾವು ಭಾಗಾಕಾರ ಮಾಡ್ಬೇಕಾಗ್ತದೆ. 50 ಕಿಲೋಗ್ರಾಂ ಅನ್ನು 4 ಜನಕ್ಕೆ ಹಂಚ್ಬೇಕಂದ್ರೆ ಭಾಗಿಸ್ಬೇಕು 4 ರಲ್ಲಿ. 50 4 ರೇ ಭಾಗಿಸಿದ್ರೆ 4 1 4, 5 ರಾಗ 4 ಹೋದ್ರೆ 1 ಹೋಯ್ತು, 0 ಇಳಿಸ್ಕೋಬೇಕು. 4 2 8, 10 ರಾಗ 8 ಹೋದ್ರೆ 2 ಹೋಯ್ತು. ಈಗೇನಾಯ್ತು, 12 ಪೂರ್ಣ ಭಾಗ 2 ಬೈ 4, 2 1 2, 2 2 12 1 2 ಅಂಶ ಕಿಲೋಗ್ರಾಂ. ಹತ್ತು ಹಾಫ್ ಅಂತಂದ್ರೆ ಎಷ್ಟು? ಅರ್ಧ ಕಿಲೋಗ್ರಾಂ. ಅಭ್ಯಾಸ 6.1, ಮೌಖಿಕ ಲೆಕ್ಕಗಳು. ಆಲ್ಬರ್ಟನು ಅಂಗಡಿಯಿಂದ 16 ಕಿಲೋಗ್ರಾಂ ಬೆಲ್ಲ, 15 ಕಿಲೋಗ್ರಾಂ ಅಕ್ಕಿಯನ್ನು ಕೊಂಡುಕೊಂಡನು. ಎರಡು ಪೊಟ್ಟಣಗಳನ್ನು ಒಂದೇ ಚೀಲದಲ್ಲಿ ಹಾಕಿದನು. ಹಾಗಾದ್ರೆ ಚೀಲದಲ್ಲಿರುವ ವಸ್ತುಗಳ ಒಟ್ಟು ತೂಕವೆಷ್ಟು? ಎರಡು ತೂಕ ಕೂಡಿಸ್ಬೇಕು. 16 ಕಿಲೋಗ್ರಾಂ, 15 ಕಿಲೋಗ್ರಾಂ ಮೇಲೆ ಕಿಲೋಗ್ರಾಂ ಬರ್ತೀನಿ ನಾನು. ಕೂಡ್ಸಿದ್ರೆ 5 + 6, 5 6 ಸ್ಪ್ಲಿಟ್ ಮಾಡ್ಬೇಕು 1 5 ಅಂತ ಹೇಳಿ. 5 5 10 10 + 1 11 ಫೈಲ ಬಂತು. 1 1 + 1 2 2 + 1 3 31 ಕಿಲೋಗ್ರಾಂ ಆಗ್ತದೆ.
ಕಿಲೋಗ್ರಾಂ ಉತ್ತರ. ಒಂದು ಶಾಲೆಯ ಉಗ್ರಾಣದಲ್ಲಿ ಅಕ್ಷರ ದಾಸೋಹಕ್ಕಾಗಿ ಒದಗಿಸಿದ 62 ಕಿಲೋಗ್ರಾಂ ಅಕ್ಕಿ ಇದೆ. ಅದರಲ್ಲಿ ಒಂದು ದಿನ 15 ಕಿಲೋಗ್ರಾಂ ಅಕ್ಕಿಯನ್ನು ಊಟಕ್ಕಾಗಿ ಉಪಯೋಗಿಸಿದ್ರೆ ಉಳಿದ ಅಕ್ಕಿಯಷ್ಟು? ಇಲ್ಲಿ ವ್ಯವಕಲನ ಮಾಡಬೇಕು. 62 ಕಿಲೋಗ್ರಾಂ, ಅದ್ರೊಳಗೆ 15 ಕಿಲೋಗ್ರಾಂ ಬಳಸ್ಬಿಟ್ಟಾರೆ ಒಂದ್ ದಿನ, ಎರಡ್ರಾಗ ಐದು ಹೋಗಂಗಿಲ್ಲ, ಕೈಲ ತಗೋಬೇಕು. ಕಡ ತಗೊಂಡ್ರ 12 ರೊಳಗ ಐದು ಹೋಯ್ತಂದ್ರ 7 ಉಳಿತು, ಯಾಕಂದ್ರೆ 12 ಸ್ಪ್ಲಿಟ್ ಮಾಡ್ಕೋಬೇಕು. 10 2 ಅಂತೆ, 10ರಾಗ ಐದು ಹೋದ್ರ ಐದು ಉಳಿತು, 5 + 2 7, ಇಲ್ಲಿ 7 ಬಂತು. 6ರಾಗ 2 ಹೋದ್ರ 4 ಉಳಿತು, 47 ಕಿಲೋಗ್ರಾಂ ಉಳಿದಿದ್ದಲ್ಲಿ ಅವ್ರ ಹತ್ರ ಉಗ್ರಾಣದಾಗ. ಒಂದು ಚೀಲದಾಗ 20 ಕಿಲೋಗ್ರಾಂ ರವೆಯನ್ನು ತುಂಬಬಹುದು. ಹಾಗಾದ್ರೆ 140 ಕಿಲೋಗ್ರಾಂ ರವೆಯನ್ನು ತುಂಬಲು ಅಂತಹ ಎಷ್ಟು ಚೀಲಗಳು ಬೇಕು? ಭಾಗಾಕಾರ ಮಾಡಬೇಕು. 140 ಕಿಲೋಗ್ರಾಂ ಅದ್ರಾಗ 20 ಕಿಲೋಗ್ರಾಮ ಒಂದು ಚೀಲನಾಗ ಹಿಡಿತಾನೆ, ಟೋಟಲ್ ಎಷ್ಟು ಚೀಲ ಬೇಕಾಗ್ತಾವ ನಮ್ಗೆ? ಫಸ್ಟ್ ಚೀರದಿರೋ ಕೆಟ್ಟ ಕ್ಯಾನ್ಸಲ್ ಮಾಡ್ಕೋಣ. 2 7 14 ಸೊನ್ನೆ ಸೊನ್ನೆ 7 ಚೀಲಗಳು ಬೇಕಾಗ್ತಾವ, ರೈಟ್. ಒಬ್ಬ ವ್ಯಾಪಾರಿಯು ಪ್ರತಿ ಪೊಟ್ಟಣದಲ್ಲಿ 15 ಕಿಲೋಗ್ರಾಂ ಸಕ್ಕರೆ ತುಂಬಿರುವ 5 ಪೊಟ್ಟಣಗಳನ್ನು ಹೊಂದಿದ್ದಾನೆ. ಹಾಗಾದ್ರೆ ಅವನಲ್ಲಿರುವ ಒಟ್ಟು ಸಕ್ಕರೆ ತೂಕವೆಷ್ಟು? ಎರಡನ್ನು ಗುಣಿಸ್ಬೇಕು. 15 ಗುಂಡ್ಲೆ 5, 5 5 25, 5 1 5 2 7, 75 ಕಿಲೋಗ್ರಾಂ ಸಕ್ಕರೆ ತೂಕ. ಇವುಗಳನ್ನು ಪರಿವರ್ತಿಸಿ 7 ಕಿಲೋಗ್ರಾಂ, ಗ್ರಾಮ್ಗೆ ಕನ್ವರ್ಟ್ ಮಾಡಬೇಕಂದ್ರೆ 7 × 1000 ಎಷ್ಟು? 7000 ಗ್ರಾಮ್ ಆಗ್ತದೆ. 16 ಗ್ರಾಮ್ ಇದ್ದಿದ್ದು ಮಿಲಿಗ್ರಾಮಿಗೆ ಕನ್ವರ್ಟ್ ಮಾಡಬೇಕು. 16 × 1000 16,000 ಮಿಲಿಗ್ರಾಮ್ ಆಗ್ತದೆ. 6000 ಗ್ರಾಮ್ ಇದ್ದಿದ್ದು ಕಿಲೋಗ್ರಾಮಿಗೆ ಕನ್ವರ್ಟ್ ಮಾಡ್ಬೇಕಂತಂದ್ರೆ 1000 ಅಂದ್ರೆ 1 ಕಿಲೋ ಆಗ್ತದೆ. ಅವಾಗ 6 ಕಿಲೋಗ್ರಾಂ ಅಷ್ಟೇ ಇದು, ಈ ಕೀ ಅಂತ ಹಚ್ಚಿಬಿಟ್ರೆ 1000 ತೆಗೆದು ಬಿಡ್ಬೇಕಾದ್ರೆ 750 ಮಿಲಿಗ್ರಾಮ್ ಇದ್ದಿದ್ದು ಗ್ರಾಮಿಗೆ ಕನ್ವರ್ಟ್ ಮಾಡ್ಬೇಕು. ಸಣ್ಣದ್ರಿಂದ ದೊಡ್ಡದು ಮಾಡ್ಬೇಕು. ಈಗ ನಾವು ಮಿಲಿಗ್ರಾಮ್ ಅಂತಂದ್ರೆ 750 ಭಾಗ್ಲೆ 1000 ಮಾಡಬೇಕು. ಸೊನ್ನೆ ಸೊನ್ನೆ ಕ್ಯಾನ್ಸಲ್, ಈಕ್ವಲ್ ಟು 0.75 ಗ್ರಾಮ್. 12 ಕ್ವಿಂಟಾಲ್ ಇದ್ದಿದ್ದು ಎಷ್ಟು ಕಿಲೋಗ್ರಾಮ್ ಆಗ್ತದೆ? 12/100 0.12 ಕಿಲೋಗ್ರಾಮ್. ಇಲ್ಲ ಇದು ಸಾರಿ, ಹನ್ನೆರಡು ಇಂಟು 100 ಅಂದ್ರೆ 1200 ಕಿಲೋಗ್ರಾಮ್ ಆಗ್ತದೆ. 100 ಕ್ವಿಂಟಲ್ ಅಂತ, 100 ಕಿಲೋಗ್ರಾಮ್ ಅಂದ್ರೆ 1 ಕ್ವಿಂಟಲ್ ಆಗ್ತದೆ. 1500 ಕಿಲೋಗ್ರಾಮ ಕ್ವಿಂಟಲ್ ಅಂದ್ರೆ 1500 / 100 ಮಾಡ್ಬೇಕು, 15 ಕ್ವಿಂಟಲ್ ಆಗ್ತದೆ. 1500 ಕಿಲೋಗ್ರಾಮ್ ಅಂದ್ರೆ 4 ಕಿಲೋಗ್ರಾಂ 250 ಗ್ರಾಮ್, 12 ಕಿಲೋಗ್ರಾಂ 350 ಕಿಲೋಗ್ರಾಮ್, ಇವುಗಳನ್ನು ಕೂಡಿಸ್ಬೇಕು. ಒನ್ ಇದ್ ಮಾಡೋಣ ಫಸ್ಟ್, ಕಿಲೋಗ್ರಾಮ್ ಗ್ರಾಮ್ 4 250 ಅಧಿಕ 12 355 0 ಒಳಗೆ 5 ಕೂಡ್ಸಿದ್ರೆ 5 ಆಯ್ತು, 5ರಾಗ 5 ಕೂಡ್ಸಿದ್ರೆ 10, 3 3 6, 4 3 2 4 2 6 1 ಕ್ಕೆ 1, 16 ಕಿಲೋಗ್ರಾಮ್ 600 605 ಗ್ರಾಮ್ ಆಗ್ತದೆ ಇದ್ರ ಉತ್ತರ. ಎರಡನೇದು ನೋಡೋಣಂತು, 23 ಕಿಲೋಗ್ರಾಮ್ ಗ್ರಾಮ್ 432 ಗ್ರಾಮ್, 37 ಕಿಲೋಗ್ರಾಮ್ 350 ಗ್ರಾಮ್. 2 + 0 = 3 5 8, 4 3 7 3 + 7 ಕೂಡಿಸಿದ್ರೆ 10, ಕೈಗೆ ಬಂತು 1 3 3 6, 60 ಕಿಲೋಗ್ರಾಮ್ 782 ಗ್ರಾಮ್ ಆಯಿತು. ಮೂರನೇದು ಕಿಲೋಗ್ರಾಮ್ ಗ್ರಾಮ್ 12 450 15 550,
ಜೀರೋ ಪ್ಲಸ್ ಜೀರೋ ಜೀರೋ, ಐದು ಪ್ಲಸ್ ಐದು ಹತ್ತು, ಐದು ಪ್ಲಸ್ ಐದು ಹತ್ತು, ಎಲೆವನ್ ಒಂದು, ಐದು ಪ್ಲಸ್ ಮೂರು ಎಂಟು, ಒಂದು ಒಂದು ಎರಡು, 28 ಕಿಲೋಗ್ರಾಮ್ ಉತ್ತರ ಇದ್ರು. ಮೂರನೇದ್ದಾಯ್ತಾ, ನಾಲ್ಕನೇದ್ ಮಾಡೋಣ ಅಂತೀವಿ. ಕಿಲೋಗ್ರಾಮ್ ಗ್ರಾಮ್, 17 ಕಿಲೋಗ್ರಾಮ್ 370 ಗ್ರಾಮ್, 18 ಕಿಲೋಗ್ರಾಮ್ 630 ಗ್ರಾಮ್. ಅದಕ್ಕೆ ಸೊನ್ನೆ ಒಳಗೆ ಸೊನ್ನೆ ಕೂಡಿಸಿದ ಸೊನ್ನೆ, ಏಳು ಮೂರು ಹತ್ತು, ಕೈಲೆ ಬಂತು ಒಂದು, ಆರು ನಾಲ್ಕು ಹತ್ತು, ಎಂಟು ಒಂದು ಒಂಬತ್ತು, ಏಳು ಒಂದು ಎಂಟು, ಎಂಟು ಎಂಟು ಹದಿನಾರು, ಮೂರು 36 ಕಿಲೋಗ್ರಾಮ್ ಆಯಿತು. ನಾಲ್ಕನೇದು, ಇನ್ನು ಐದನೇದು ಒಂದು ಸಾಲ್ವ್ ಮಾಡಿದ್ರೆ, ಐದನೇದು ಕಿಲೋಗ್ರಾಮ್ ಗ್ರಾಮ್, 6 ಕಿಲೋಗ್ರಾಮ್ 250 ಗ್ರಾಮ್, 8 ಕಿಲೋಗ್ರಾಮ್ 430 ಗ್ರಾಮ್. ಇದು ಕಿಲೋ ಅಲ್ಲ, ಇದು ಗ್ರಾಮ್ ಆಗಬೇಕು. 7 ಕಿಲೋಗ್ರಾಮ್ 220 ಗ್ರಾಮ್, ಲಾಸ್ಟ್ನೇದು 430 ಗ್ರಾಮ್. ಅದು ಬರೀ ಅಂದರೆ ಇಲ್ಲಿ ಸೊನ್ನೆ ಬರ್ತದೆ, ಎಲ್ಲ ಕೂಡಿಸ್ಬೇಕು. ಸೊನ್ನೆ 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 ಸೊನ್ನೆ, ಐದು ಪ್ಲಸ್ ಏಳು, ಏಳು ಮೂರು ಹತ್ತು, ಹತ್ತು ಮೂರು ಹದಿಮೂರು, ಕೈಲ ಬಂತು ಒಂದು, ನಾಲ್ಕು ನಾಲ್ಕು ಎಂಟು, ಎಂಟು ಎರಡು ಹತ್ತು, ಹತ್ತು ಎರಡು ಹನ್ನೆರಡು, ಹನ್ನೆರಡು ಒಂದು ಹದಿಮೂರು, ಕೈಲ ಬಂತು ಒಂದು, ಇಲ್ಲಿ ಮೂರು, ಇಲ್ಲಿ ಕಿಲೋಗ್ರಾಮಿಗೆ ಬಂದ್ಬಿಡ್ತದೆ ಅದು ಅಲ್ಲಿ ಮುಗಿತಂದ್ರೆ. ಎಂಟು ಏಳು ಪ್ಲಸ್ ಒಂದು ಎಂಟು, ಎಂಟು ಎಂಟು ಹದಿನಾರು, ಹದಿನಾರು ಪ್ಲಸ್ ಆರು, ಹದಿನಾರು ನಾಲ್ಕು ಕೊಟ್ಟರೆ ಇಪ್ಪತ್ತು, ಇಪ್ಪತ್ತೆರಡು ಆಯಿತು. 22 ಕಿಲೋಗ್ರಾಮ್ 330 ಗ್ರಾಮ್ ಆಗ್ತದೆ. ಇವುಗಳನ್ನು ಕಳೆಯಿರಿ ಯಾವುದರಿಂದ, ನಿಂದ ಅಂದರೆ ಯಾವುದರಿಂದ, ಇದು ಮೇಲೆ ಬರ್ತದೆ. 13 ಕಿಲೋಗ್ರಾಮ 250 ಗ್ರಾಮ್, ಇಲ್ಲಿ ಮೇಲೆ ಬರೀಬೇಕು ಯೂನಿಟ್ ಕಿಲೋಗ್ರಾಮ್, ಇದು ಗ್ರಾಮ್. ಇದರಿಂದ 28 ಗ್ರಾಮ್ನಿಂದ ಇದೇ ಮೇಲೆ ಬರಬೇಕು. ಓಕೆ, 28 ಕಿಲೋಗ್ರಾಮ ಇದು ಗ್ರಾಮ್, 550 ಗ್ರಾಮ್ ಮೈನಸ್ 13 ಕಿಲೋಗ್ರಾಮ 250 ಗ್ರಾಮ್. ಸೊನ್ನೆ ಒಳಗೆ ಸೊನ್ನೆ ಹೋದ್ರೆ ಸೊನ್ನೆ, ಐದರಾಗ ಐದು ಹೋದ್ರೆ ಸೊನ್ನೆ, ಐದರಾಗ ಎರಡು ಹೋದ್ರೆ ಮೂರು ಹೋಯಿತು, ಎಂಟರಾಗ ಮೂರು ಹೋದ ಐದು, ಎರಡರಾಗ ಒಂದು ಹೋದ್ರೆ ಒಂದು. 15 ಕಿಲೋಗ್ರಾಮ 300 ಗ್ರಾಮ ಇದರದು ಉತ್ತರ ಆಯಿತು. ಎರಡನೇದು ಕಿಲೋಗ್ರಾಮ್ ಗ್ರಾಮ್, 70 ಕಿಲೋಗ್ರಾಮ್ 675 ಗ್ರಾಮ್, 35 ಕಿಲೋಗ್ರಾಮ್ 550 ಗ್ರಾಮ್. ಕಳಿಬೇಕಾದ್ರಾಗ ಐದರಾಗ ಸೊನ್ನೆ ಹೋದ್ರೆ ಐದು, ಏಳರಾಗ ಐದು ಹೋದ್ರೆ ಎರಡು, ಆರರಾಗ ಐದು ಹೋದ್ರೆ ಒಂದು, ಹತ್ತರೊಳಗೆ ಐದು ಹೋದ್ರೆ ಐದು ಉಳಿತು, ಏಳರಾಗ ನಾಲ್ಕು ಹೋದ್ರೆ ಮೂರು. 35 ಕಿಲೋಗ್ರಾಮ್ 325 ಗ್ರಾಮ್. ಮೂರನೇದು ಮಾಡೋಣ ಅಂತೀವಿ. ಇದರಿಂದ ಕಿಲೋಗ್ರಾಮ್ ಗ್ರಾಮ್, 85 ಕಿಲೋಗ್ರಾಮ್ 730 ಗ್ರಾಮ್, ಇದ್ರೊಳಗೆ ಯಾವ್ದನ್ನ ಕಳಿಬೇಕು, 55 ಕಿಲೋಗ್ರಾಮ್ 335 ಗ್ರಾಮ್. ಸೊನ್ನೆಯೊಳಗೆ ಐದು ಕಳಿಲಿಕ್ಕೆ ಬರಲ್ಲ, ಒಂದು ಕಡಾಯಿಸ್ಕೋಬೇಕು, ಹತ್ತಾಯಿತು. ಹತ್ತರಾಗ ಐದು ಹೋದ್ರೆ ಐದು ಉಳಿತು, ಮೂರರೊಳಗೆ ನಾಲ್ಕು ಕಳಿಲಿಕ್ಕೆ ಬರೋಂಗಿಲ್ಲ, ಹದಿಮೂರರೊಳಗೆ ಮೂರು ಹೋದ್ರೆ ಹತ್ತು, ಹತ್ತರಾಗ ಒಂದು ಹೋದ್ರೆ ಒಂಬತ್ತು, ಏಳರಾಗ ನಾಲ್ಕು ಹೋದ್ರೆ ಮೂರು ಉಳಿತು, ಐದರಾಗ ಐದು ಹೋದ್ರೆ ಸೊನ್ನೆ, ಎಂಟರಾಗ ಐದು ಹೋದ್ರೆ ಮೂರು. ಇದು ಎಷ್ಟು ಬಂತು ಉತ್ತರ, ಎಷ್ಟನೇದಾಯ್ತು, ಮೂರನೇದಾಯ್ತು. ಇನ್ನು ನಾಲ್ಕನೇದು ಮಾಡೋಣ ಅಂತ. ನಾಲ್ಕನೇದು ಕಿಲೋಗ್ರಾಮ್ ಗ್ರಾಮ್, 63 ಕಿಲೋಗ್ರಾಮ್ 730 ಗ್ರಾಮ್, 28 ಕಿಲೋಗ್ರಾಮ್ 650 ಗ್ರಾಮ್. ಸೊನ್ನೆಯೊಳಗೆ ಸೊನ್ನೆ ಹೋದ್ರೆ ಸೊನ್ನೆ, ಮೂರರಾಗ ಐದು ಕಳೀಲಿಕ್ಕೆ ಬರೋಂಗಿಲ್ಲ, ಕೈಲ ತೊಗೋಬೇಕು, ಒಂದು ಕಡ ತೋರಿಸ್ಕೋಬೇಕು. ಹದಿಮೂರರೊಳಗೆ ಐದು ಹೋದ್ರೆ, ಹದಿಮೂರರೊಳಗೆ ಐದರಾಗಿನ ಮೂರು ಹೋದ್ರೆ ಹನ್ನೆರಡು ಉಳಿತು, ಹತ್ತರಾಗ ಎರಡು ಹೋದ್ರೆ ಎಂಟು ಉಳಿತು, ಏಳರಾಗ ಏಳು ಹೋದ್ರೆ ಸೊನ್ನೆ, ಮೂರರಾಗ ಎಂಟು ಹೋದ್ರೆ ಎಷ್ಟು ಬರ್ತದೆ, ಹದಿಮೂರರಾಗ ಎಂಟು ಹೋದ್ರೆ, ಹತ್ತರಾಗ ಎಂಟು ಹೋದ್ರೆ ಎರಡು, ಎರಡು ಪ್ಲಸ್ ಮೂರು ಐದು, ಆರರಾಗ ಮೂರು ಹೋದ್ರೆ ಮೂರು ಉಳಿತು. 35 ಕಿಲೋಗ್ರಾಮ್ 80 ಗ್ರಾಮ್. ನಾಲ್ಕನೇದಾಯ್ತು, ಐದನೇದು ಮಾಡೋಣ ಅಂತೀವಿ. ಐದನೇದು 75 ಕಿಲೋಗ್ರಾಮ್ ಗ್ರಾಮ್,
475 ಗ್ರಾಂ. ಎಸ್, 34 ಕಿಲೋಗ್ರಾಂ, 585 ಗ್ರಾಂ. 5 ಐದು ಹೋದ್ರೆ 0, 17 8 ಹೋಯ್ತಂದ್ರೆ, 10 8 ಹೋದ್ರೆ 2, 2 7 9, 14 6 ಹೋಯ್ತಂದ್ರೆ, 14 6 ಅಂದ್ರೆ 8 ಉಳಿತು, 5 ಐದು ಹೋದ್ರೆ 0, 7 3 ಹೋದ್ರೆ 4 ಹೋಯ್ತು. ಎಲ್ಲ ಸಮ ಕೆಳಗಿನ ಸಮಸ್ಯೆಯನ್ನು ಬಿಡಿಸಿ. ರಾಧೆಯ ತರಕಾರಿ ಅಂಗಡಿಯಿಂದ 2 ಕಿಲೋಗ್ರಾಂ 500 ಗ್ರಾಂ ಕ್ಯಾರೆಟ್, 2 ಕಿಲೋಗ್ರಾಂ 400 ಗ್ರಾಂ ಬದನೆಕಾಯಿ, 2.5 ಕಿಲೋ ಬದನೆಕಾಯಿ, 3 ಕಿಲೋಗ್ರಾಂ 250 ಗ್ರಾಂ ಟೊಮ್ಯಾಟೊ ತಂದಳು. ಹಾಗಾದ್ರೆ ಅವಳು ತಂದ ತರಕಾರಿ ಒಟ್ಟು ತೂಕವೆಷ್ಟು? ಕ್ಯಾರೆಟ್ ಕಿಲೋಗ್ರಾಂ ಗ್ರಾಂ 2 ಕಿಲೋಗ್ರಾಂ 500 ಗ್ರಾಂ. ಅದಾದ ಕೂಡಲೇ ಬದನೆಕಾಯಿ ಎಷ್ಟು? 2 ಕಿಲೋಗ್ರಾಂ 500 ಗ್ರಾಂ. ಆಮೇಲೆ ಟೊಮ್ಯಾಟೊ 3 ಕಿಲೋಗ್ರಾಂ 250 ಗ್ರಾಂ. ಇದೆಲ್ಲ ಸೇರಿಸ್ಬೇಕು. 0 0 0 ಇದು 5, 5 5 10, 2 12 ಇಲ್ಲಿ ಬರ್ತದೆ ಕೈಲ, 2 2 4 4 3 7 ಇದೊಂದು 8, 8 ಕಿಲೋಗ್ರಾಂ 250 ಗ್ರಾಂ. ಒಬ್ಬ ವ್ಯಾಪಾರಿಯಲ್ಲಿ 68 ಕಿಲೋಗ್ರಾಂ 250 ಗ್ರಾಂ ಗೋಧಿ ಇದೆ. ಇದರಲ್ಲಿ ಅವನು 15 ಕಿಲೋಗ್ರಾಂ 250 ಗ್ರಾಂ ಅನ್ನು ಒಬ್ಬ ಗ್ರಾಹಕನಿಗೆ ಮತ್ತು 13 ಕಿಲೋಗ್ರಾಂ 500 ಗ್ರಾಂ ಅನ್ನು ಇನ್ನೊಬ್ಬ ಗ್ರಾಹಕನಿಗೆ ಮಾರ್ತಾನೆ. ಹಾಗಾದ್ರೆ ವ್ಯಾಪಾರಿಯಲ್ಲಿ ಉಳಿದ ಗೋಧಿ ಎಷ್ಟು? ಫಸ್ಟ್ ಕಿಲೋಗ್ರಾಂ ಗ್ರಾಂ ಅವನ ಹತ್ರ ಎಷ್ಟದಾವ? 68 ಗ್ರಾಂ 250 ಗ್ರಾಂ ವ್ಯಾಪಾರಿ ಹತ್ರ ಇದ್ದಿದ್ದು. ಅದರೊಳಗೆ ಒಬ್ಬ ಗ್ರಾಹಕನಿಗೆ ಕೊಟ್ಟಿದ್ದೆಷ್ಟು? ಗ್ರಾಹಕನಿಗೆ ಒಂದೇ ಗ್ರಾಹಕನಿಗೆ ಕೊಟ್ಟಿದ್ದು 15 ಕಿಲೋಗ್ರಾಂ 250 ಗ್ರಾಂ. 0 0 ಹೋದ್ರೆ 0, 5 5 ಹೋದ್ರೆ 0, 2 2 ಹೋದ್ರೆ 0, 8 5 ಹೋದ್ರೆ 3 ಇತ್ತು, 6 1 ಹೋದ್ರೆ 5 ಆಯ್ತು. ಇದ್ರೊಳಗೆ ಎರಡನೇ ಗ್ರಾಹಕ ಕೊಟ್ಟಿದ್ದೆಷ್ಟು? ಎರಡನೇ ಗ್ರಾಹಕ ಮತ್ತೆ ಕಳಿಬೇಕದ್ರೊಳಗೆ ಎಷ್ಟು? 13 ಕಿಲೋಗ್ರಾಂ 500 ಗ್ರಾಮ್. 0 ಒಳಗೆ 0 ಹೋದ್ರೆ 0, 0 ಒಳಗೆ 0 ಹೋದ್ರೆ 0, 0 ಒಳಗೆ 5 ಹೋಗಂಗಿಲ್ಲ, ಇಲ್ಲಿ ಕಡ ತಗೋಬೇಕು. 10 5 ಹೋದ್ರೆ 5 ಉಳಿತು, ಇಲ್ಲಿ 3 4 ಹೋಗಂಗಿಲ್ಲ, 13 ಒಳಗೆ 3 ಹೋದ್ರೆ 10 ಉಳಿತು, 10 1 ಹೋದ್ರೆ 9, 5 2 ಹೋಯ್ತು ಅಂದ್ರೆ 3. 39 ಕಿಲೋಗ್ರಾಮ್ ಕೆಜಿ 500 ಗ್ರಾಮ್ ಉಳಿತು ವ್ಯಾಪಾರಿ ಹತ್ರ. ಒಂದು ಎಕರೆ ಗದ್ದೆಯಲ್ಲಿ 29 ಕ್ವಿಂಟಾಲ್ 50 ಕಿಲೋಗ್ರಾಂ ಭತ್ತವನ್ನು ಬೆಳೆಯಬಹುದಾಗಿದೆ. ರಾಜಪ್ಪನಿಗೆ 30 ಎಕರೆ ಗದ್ದೆ ಇದೆ, ಹಾಗಾದ್ರೆ ಅವನು ಬೆಳೆಯಬಹುದಾದ ಒಟ್ಟು ಭತ್ತದ ತೂಕವೆಷ್ಟು? 29 ಇದು 50 ಕ್ವಿಂಟಾಲ್, ಇದು ಕಿಲೋಗ್ರಾಮ್. ಎಷ್ಟು? ಒಂದು ಎಕರೆಗೆ ಇಷ್ಟ ಆಯ್ತಂದ್ರೆ ಅವನ ಹತ್ರ 30 ಎಕರೆ ಇದೆ, ಗುಣಿಸ್ಬೇಕು ಇದನ್ನು. 30 ಉಂಟು 0 0, 35 3 5 15, 15 ಅಂತಂದ್ರೆ ಇಲ್ಲಿ 150 ಆಗ್ತದೆ. 35 15, 35 150 ಮೇಲೆ 15 ಅಂತ 39 27 1 0 ಇದಕ್ಕೆ 15 ಕೂಡಿಸ್ಕೋಬೇಕು. 5 8 2 200 28 ಮೇಲೆ ಬರ್ತದ, 5 ಇಲ್ಲಿ ಕೆಳಗೆ ಬರ್ತದೆ. ಈಗ 3 2 6 ಅಂತಂದ್ರೆ 60 ಆಯಿತು, 60ಕ್ಕೆ 28 ಸೇರಿಸಿದ್ರೆ 88 ಆಯಿತು, 88 ಬರೀಬೇಕು. ಎಷ್ಟು ಕ್ವಿಂಟಾಲ್? ಇದು ಕ್ವಿಂಟಾಲ್ ಆಗ್ತದೆ ಇಲ್ಲಿ, ಅಂದ್ರೆ ಇದು ಕಿಲೋಗ್ರಾಮ್. ಇಷ್ಟು ಒಂದು ಎಕರೆ ಒಳಗೆ ಬೆಳಿಬಹುದಂತ ಭತ್ತದ ತೂಕ. 18 ಕಿಲೋಗ್ರಾಮ್ 400 ಗ್ರಾಂ ಸಕ್ಕರೆಯನ್ನು 4 ಚೀಲಗಳಿಗೆ ಸಮನಾಗಿ ಹಂಚಿ ತುಂಬಲಾಗಿದೆ. ಹಾಗಾದ್ರೆ ಪ್ರತಿ ಚೀಲದಲ್ಲಿ ಸಕ್ಕರೆ ತೂಕವೆಷ್ಟು? 18 ಕಿಲೋಗ್ರಾಂ 400 ಗ್ರಾಮ್ ಅದ ಇದು. 400 ಗ್ರಾಂ ಏನಲ್ಲ, ಕಿಲೋಗ್ರಾಮಿಗೆ ಕನ್ವರ್ಟ್ ಮಾಡ್ಬೇಕಂದ್ರೆ 400 ಬೈ 1000 ಮಾಡ್ಬೇಕಾಗ್ತದೆ. ಕ್ಯಾನ್ಸಲ್ ಆಗಿ 0.4 ಗ್ರಾಮ್ ಆಗ್ತದೆ, ಕಿಲೋಗ್ರಾಮ್ ಆಗ್ತದೆ. ಅವಾಗ 18.4 ಕಿಲೋಗ್ರಾಮ್ ಆಗ್ತದೆ ಟೋಟಲಿ. ಇದನ್ನ 18.4 ಭಾಗಿಸ್ಬೇಕು 4, 4 ನಾಲ್ಕಲೇ 16, 8 6 ಹೋದ್ರೆ 2 ಉಳಿತು 0.
ಪಾಯಿಂಟ್ ಪಾಯಿಂಟ್ ಕೊಡಬೇಕು, ನಾಲ್ಕು ಇಳಿಸ್ಕೋಬೇಕು, 24 ನಾಲ್ಕು ಆರಲೆ 24, ನಾಲ್ಕು ಪಾಯಿಂಟ್ ಆರು ಸಕ್ಕರೆ ಪ್ರತಿ ಚೀಲ್ನಾಗಿದ್ದಿದ್ದು ತೂಕ ಆಯ್ತು. ಒಬ್ಬ ರೈತನು ಒಂದು ಜಮೀನಿನಲ್ಲಿ 60 ಕಿಲೋಗ್ರಾಂ 400 ಗ್ರಾಂ ಈರುಳ್ಳಿಯನ್ನು ಬೆಳೆದನು. ಮತ್ತೊಂದು ಜಮೀನಿನಲ್ಲಿ 56 ಕಿಲೋಗ್ರಾಂ 800 ಗ್ರಾಂ ಈರುಳ್ಳಿಯನ್ನು ಬೆಳೆದನು. ಅವನು ಬೆಳೆದ ಒಟ್ಟು ಈರುಳ್ಳಿ 98 ಗ್ರಾಂ 200 ಗ್ರಾಂ ಅನ್ನು ಮಾರಾಟ ಮಾಡಿದನು. ಅದರಲ್ಲಿ ಉಳಿದ ಈರುಳ್ಳಿ ತೂಕವೆಷ್ಟು? ಬೆಳೆದಿದ್ದೆಷ್ಟು ಆತ? ಬೆಳೆದ ಈರುಳ್ಳಿ ಮೊದಲು ಎರಡು ಕೂಡಿಸ್ಕೋಬೇಕು, 56 ಕಿಲೋಗ್ರಾಮ್ ಅದು 400 800 ಗ್ರಾಂ ಅದು ಗ್ರಾಮ ಇದು ಕಿಲೋಗ್ರಾಮ್, ಇವೆರಡನ್ನು ಕೂಡಿಸ್ಕೋಬೇಕು ಮೊದಲು. ಸೊನ್ನೆ ಮೊದಲು ಸೊನ್ನೆ ಕೂಡಿಸಿದ್ರೆ ಸೊನ್ನೆ, ಸೊನ್ನೆ ಒಳಗೆ ಸೊನ್ನೆ ಕೂಡಿಸಿ ಸೊನ್ನೆ, 4 8 12 6 1 7 ಇದು 11 ಆಯ್ತು. ಇಷ್ಟು ಆತ ಟೋಟಲ್ ಬೆಳೆದಿದ್ದಾಯ್ತು. ಇದ್ರಾಗ ಇಷ್ಟನ್ನು ಮಾರಾಟ ಮಾಡ್ದ ಎಷ್ಟು? ಮಾರಾಟ ಮಾಡಿದ್ದೆ ಎಷ್ಟು? ಮಾರಾಟ ಮಾಡಿದ ಈರುಳ್ಳಿನ ಕಳಿಬೇಕದ್ರಾಗ 98 ಕಿಲೋಗ್ರಾಮ 200 ಗ್ರಾಮ್ ಅನ್ನು ಮಾರಾಟ ಮಾಡೋಣ ಆತ. ಸೊನ್ನೆ ಒಳಗೆ ಸೊನ್ನೆ ಹೋದ್ರೆ ಸೊನ್ನೆ, ಸೊನ್ನೆ ಒಳಗೆ ಸೊನ್ನೆ ಹೋದ್ರೆ ಸೊನ್ನೆ, ಎರಡರಾಗ ಎರಡು ಹೋದ್ರೆ ಸೊನ್ನೆ, ಏಳರಾಗ ಎಂಟು ಕಳಿಲಿಕ್ಕೆ ಬರೋಂಗಿಲ್ಲ, ಒಂದು ಕಡಾಯಿ ಸಿಗ್ಬೇಕು. 17ರಾಗ ಎಂಟು ಹೋದ್ರೆ ಎಷ್ಟಾಯ್ತು? 10ರಾಗ ಎಂಟು ಹೋದ್ರೆ ಎರಡು, ಎರಡು ಪ್ಲಸ್ 7 9, ಇಲ್ಲಿ 11ರಾಗ 10 ಹೋದ್ರೆ 1 ಉಳಿತು. ಇದು ಎಷ್ಟು ಕಿಲೋಗ್ರಾಮ್? ಇದು ಕಿಲೋಗ್ರಾಮ್ ಉತ್ತರ 19 ಕಿಲೋಗ್ರಾಮ್, 19 ಕಿಲೋಗ್ರಾಮ್ ಆಯ್ತು. ಗಾತ್ರ ಘನಫಲ, ನೀವು ಘಟಕದ ಅಧ್ಯಯನ ನಂತರ ಕೆಳಗಿನ ಸಾಮರ್ಥ್ಯವನ್ನು ತಿಳಿಯುವಿರಿ. ಗಾತ್ರದ ಆದರ್ಶಮಾನ ಚಿತ್ರ ನೋಡ್ರಿ, ಹಾಲು ಇದನ್ನ ಎದುರಾಗ ಅಳಿತೀವಿ ನಾವು, ಲೀಟರ್ನ ಅಳಿತೀವಿ. ದ್ರವದ ಗಾತ್ರ, ದ್ರವದ ಗಾತ್ರವನ್ನು ಅಳೆಯುವ ಆದರ್ಶಮಾನ ಲೀಟರ್. ಹೆಚ್ಚು ಗಾತ್ರದ ದ್ರವವನ್ನು ಅಳೆಯಲು ಡೆಕಾಲೀಟರ್, ಹೆಕ್ಟೋಲೀಟರ್, ಕಿಲೋಲೀಟರ್ ಆದರ್ಶಮಾನಗಳಿವೆ. ಕಡಿಮೆ ಗಾತ್ರದ ಅಳೆಯಲು ಏನಾಗ್ತದೆ? ಡೆಸಿಲೀಟರ್, ಸೆಂಟಿಲೀಟರ್, ಮಿಲಿಲೀಟರ್ಗಳೆಂಬ ಆದರ್ಶಮಾನಗಳಿವೆ. ಇವುಗಳ ಪರಿಚಯವನ್ನು ಮಾಡಿಕೊಳ್ಳೋಣ. 1 ಲೀಟರ್ ಅಂದ್ರೆ 10 ಪಟ್ಟು, ಡೇಕಾ ಅಂದ್ರೆ 10 ಪಟ್ಟು, ಹೆಕ್ಟೋ ಅಂದ್ರೆ 100 ಪಟ್ಟು, ಕಿಲೋ ಅಂದ್ರೆ 1000 ಪಟ್ಟು, ಡೇಸಿ ಅಂದ್ರೆ 1/10 ಅಂಶ, ಸೆಂಟಿ ಅಂದ್ರೆ 100 ಅಂಶ, ಮಿಲಿ ಅಂದ್ರೆ 1000 ಅಂಶ. 1 ಲೀಟರ್ ಅಂತಂದ್ರೆ 10 ಲೀಟರ್ ಅಂದ್ರೆ 1 ಡೆಕಾಲೀಟರ್, 100 ಲೀಟರ್ ಅಂದ್ರೆ ಹೆಕ್ಟೋಲೀಟರ್, 1000 ಲೀಟರ್ ಅಂದ್ರೆ 1 ಕಿಲೋಲೀಟರ್, ಕಿಲೋ ಅಂದ್ರೆ 1000. 1 ಲೀಟರ್ ನ 1/10 ಅಂಶ ಭಾಗ, 1/10 ಅಂಶ ಲೀಟರ್ ಅಂದ್ರೆ 1 ಡೆಸಿಲೀಟರ್, 100 ಅಂಶ ಲೀಟರ್ 1 ಸೆಂಟಿಲೀಟರ್, 1000 ಅಂಶ ಲೀಟರ್ ಅಂದ್ರೆ 1 ಮಿಲಿಲೀಟರ್. 1 ಲೀಟರ್ ಅಂದ್ರೆ 1000 ಮಿಲಿಲೀಟರ್, 1/2 ಲೀಟರ್ ಅಂದ್ರೆ 500 ಮಿಲಿಲೀಟರ್, 1/4 ಅಂಶ ಲೀಟರ್ ಅಂದ್ರೆ 250 ಮಿಲಿಲೀಟರ್, 1 ಕಿಲೋಲೀಟರ್ ಅಂದ್ರೆ 1000 ಲೀಟರ್. ದೊಡ್ಡ ಗಾತ್ರದ ಆದರ್ಶಮಾನವನ್ನು ಚಿಕ್ಕ ಆದರ್ಶಮಾನಕ್ಕೆ ಪರಿವರ್ತಿಸುವುದು. 1 ಕಿಲೋಲೀಟರ್ ಲೀಟರ್ಗೆ ಪರಿವರ್ತಿಸುವಾಗ 1000ದಿಂದ ಗುಣಿಸಬೇಕು, ಯಾಕಂದ್ರೆ ಕಿಲೋ ಅಂದ್ರೆ 1000. ಹೆಕ್ಟೋಲೀಟರ್ ಅನ್ನು ಲೀಟರ್ಗೆ ಪರಿವರ್ತಿಸುವಾಗ 100ರಿಂದ ಗುಣಿಸಬೇಕು, ಡೆಕಾಲೀಟರ್ ಅನ್ನು ಪರಿವರ್ತಿಸುವಾಗ 10ರಿಂದ ಗುಣಿಸಬೇಕು. ಗಾತ್ರದ ದೊಡ್ಡ ಆದರ್ಶಮಾನವನ್ನು ಚಿಕ್ಕ ಆದರ್ಶಮಾನಕ್ಕೆ ಪರಿವರ್ತಿಸುವಾಗ ಗುಣಿಸಬೇಕು. ಉದಾಹರಣೆ, 4 ಕಿಲೋಲೀಟರ್ ಗಾತ್ರವು ಎಷ್ಟು ಲೀಟರ್ಗೆ ಸಮ? 1 ಕಿಲೋಲೀಟರ್ ಅಂದ್ರೆ 1000 ಲೀಟರ್, ಅದಕ್ಕೆ 4 1000ದಿಂದ ಗುಣಿಸಿದ್ರೆ 4000 ಲೀಟರ್ ಆಗ್ತದೆ. 5 ಹೆಕ್ಟೋಲೀಟರ್ ಗಾತ್ರವನ್ನು ಎಷ್ಟು ಲೀಟರ್ಗೆ ಸಮ? ಹೆಕ್ಟೋ ಅಂದ್ರೆ 100, 100ರಿಂದ 5 ಗುಣಿಸಿದ್ರೆ 500 ಲೀಟರ್ ಆಗ್ತದೆ. ಡೆಕಾಲೀಟರ್ ಅಂದ್ರೆ, ಡೆಕಾ ಅಂದ್ರೆ 10, 10ರಿಂದ ಗುಣಿಸ್ಬೇಕು, 17 × 10 170 ಲೀಟರ್ ಆಗ್ತದೆ. ಗಾತ್ರ ಚಿಕ್ಕ ಆದರ್ಶಮಾನವನ್ನು ದೊಡ್ಡ ಆದರ್ಶಮಾನಕ್ಕೆ ಪರಿವರ್ತಿಸುವುದು. ಲೀಟರ್ ಅನ್ನು ಕಿಲೋಲೀಟರ್ಗೆ ಪರಿವರ್ತಿಸುವಾಗ 1000ದಿಂದ ಭಾಗಿಸಬೇಕು, ಲೀಟರ್ ಅನ್ನು ಹೆಕ್ಟೋಲೀಟರ್ಗೆ ಪರಿವರ್ತಿಸುವಾಗ 100ರಿಂದ ಭಾಗಿಸಬೇಕು, ಡೆಕಾಲೀಟರ್ಗೆ ಪರಿವರ್ತಿಸುವಾಗ 1/10ರಿಂದ ಭಾಗಿಸಬೇಕು, ಮಿಲಿ ಲೀಟರ್ ಅನ್ನು ಲೀಟರ್ಗೆ ಪರಿವರ್ತಿಸುವಾಗ 1000ದಿಂದ ಭಾಗಿಸಬೇಕು, ಗಾತ್ರದ ಚಿಕ್ಕ ಮಾನವನ್ನು ದೊಡ್ಡ ಮಾನಕ್ಕೆ ಪರಿವರ್ತಿಸುವಾಗ ಭಾಗಿಸಬೇಕು. ಉದಾಹರಣೆ, 7000 ಲೀಟರ್ ಗಾತ್ರವು ಎಷ್ಟು ಕಿಲೋಲೀಟರ್ಗೆ ಸಮ? ಕಿಲೋ ದೊಡ್ಡದದ ಇಲ್ಲಿ, ಅದಕ್ಕೆ 1000ದಿಂದ ಭಾಗಿಸ್ಬೇಕು. 7000 1000ದಿಂದ ಭಾಗಿಸಿದಾಗ 7 ಕಿಲೋಲೀಟರ್ ಆಗ್ತದೆ. 1200 ಲೀಟರ್ ಗಾತ್ರ ಎಷ್ಟು ಹೆಕ್ಟೋಲೀಟರ್ಗೆ ಸಮ? ಹೆಕ್ಟೋ ಅಂತಂದ್ರೆ 100, 100ರಲ್ಲಿ ಭಾಗಿಸಿದ್ರೆ 12 ಹೆಕ್ಟೋಲೀಟರ್ ಬರ್ತದೆ. 900 ಲೀಟರ್ ಗಾತ್ರವು ಎಷ್ಟು ಡೆಕಾಲೀಟರ್ಗೆ ಸಮ? ಡೆಕಾ ಅಂದ್ರೆ 10, 10ರಲ್ಲಿ ಭಾಗಿಸ್ಬೇಕು, 900/10 ಅಂದ್ರೆ 90 ಡೆಕಾಲೀಟರ್ ಆಗ್ತದೆ. 1500 ಮಿಲಿಲೀಟರ್ ಗಾತ್ರವು ಎಷ್ಟು ಲೀಟರ್ಗೆ ಸಮ? ಮಿಲಿಲೀಟರ್ ಸಣ್ಣದದ, ಲೀಟರ್ ದೊಡ್ಡದದ ಇಲ್ಲಿ. ಲೀಟರ್ ಕನ್ವರ್ಟ್ ಮಾಡ್ಬೇಕಂದ್ರೆ 15000 ಮಿಲಿಲೀಟರ್ ಭಾಗಿಸ್ಬೇಕು, ಎಷ್ಟರಲ್ಲಿ? 1000ರಲ್ಲಿ 15 ಲೀಟರ್ ಸಿಕ್ತು. ಹತ್ತಿರದ ಹಾಲಿನ ಅಂಗಡಿ ಅಥವಾ ಅಡಿಗೆ ಎಣ್ಣೆ ಅಂಗಡಿಗೆ ಹೋಗಿ 50 ಮಿಲಿಲೀಟರ್, 100 ಮಿಲಿಲೀಟರ್, 200 ಮಿಲಿಲೀಟರ್
500 ಮಿಲಿಲೀಟರ್, 1 ಲೀಟರ್, 2 ಲೀಟರ್, 5 ಲೀಟರ್ ಮತ್ತು 10 ಲೀಟರ್ ಅಳತೆ ಪಾತ್ರೆ ಪರಿಚಯ ಮಾಡಿಕೊಳ್ಳಿ. ಅವಾಗಿತ್ತು ನಾವು ಚಿಕ್ಕವರಿದ್ದಾಗ ಅವ್ರ ಹತ್ರ ಅಳೆಯತಕ್ಕಂತ ಒಂದು ಹಿಡಿಕಿ ಇರಂತದ ಅಳತಿ ಮಾಪಿರ್ತಿತ್ತು. ಈಗಂತೂ ಎಲ್ಲ ಪ್ಯಾಕೆಟ್ನಾಗೆ ಬಂದ್ಬಿಡ್ತಾವ, ಮೋಸ್ಟ್ಲಿ ನೋಡ್ಲಿಕ್ಕೆ ಸಿಗಂಗಿಲ್ಲ. ನಿಮ್ಗೆ ಎಲ್ಲರ ಅಂಗಡಿ ಇತ್ತು, ಎಣ್ಣೆ ಅಂಗಡಿ ಅಳದ್ ಹಾಕಂತದ ಅಂತಂದ್ರೆ ಅವ್ರ ಹತ್ರ ಇರ್ತದೆ. ಇಲ್ಲ ಮನಿ ಮುಂದೆ ಹಾಲು ಮಾರ್ಲಿಕ್ಕೆ ಬರ್ತಾರ, ಅವ್ರ ಹತ್ರ ಸಿಗ್ತದೆ ನೋಡ್ಲಿಕ್ಕೆ. 5 ಲೀಟರ್ನ ಅಳತೆ ಪಾತ್ರೆಗೆ 2 ಲೀಟರ್ ಪಾತ್ರೆಯಿಂದ ಎಷ್ಟು ಸಲ ನೀರು ತುಂಬಿ, 1 ಲೀಟರ್ ಪಾತ್ರೆಯಿಂದ ಒಂದು ಸಲ ನೀರು ತುಂಬಿ ಈ ಪಾತ್ರೆಯು ಪೂರ್ಣ ತುಂಬಿದೆ ಎಂದು ಗಮನಿಸಿ. ಒಂದ್ ದಿನಕ್ಕೆ ಸರಾಸರಿ 2-3 ಲೀಟರ್ ನೀರನ್ನು ನಾವು ಕುಡಿಯಬೇಕು. ಅಷ್ಟು ನೀರು ಕುಡಿಯುತ್ತಿದ್ದೇವೆ ಎಂದು ಖಾತ್ರಿ ಮಾಡಿಕೊಳ್ಳಲು ನೀವು ನೀರು ಕುಡಿಯುವ ಬಾಟಲಿಯ ಅಳತೆಯನ್ನು ಇಟ್ಟುಕೊಳ್ಳಿ. ಉದಾಹರಣೆಗೆ, ನಿಮ್ಮ ಬಾಟ್ಲಿಯಲ್ಲಿ 500 ಮಿಲಿಲೀಟರ್ ನೀರು ತುಂಬಿದೆ, 1/2 ಲೀಟರ್ ಎಂದಾದರೆ ದಿನದಲ್ಲಿ ಎಷ್ಟು ಬಾರಿ ತುಂಬಿದ ನೀರನ್ನು ಕುಡಿದು ಖಾಲಿ ಮಾಡಿದ್ದೀರಿ? ಲೆಕ್ಕ ಇಟ್ಕೊಳ್ಳಿ. 6 ತುಂಬಿದ ಬಾಟ್ಲಿ ನೀರನ್ನು ನೀವು ಕುಡಿದು ಖಾಲಿ ಮಾಡಿದ್ದರೆ ನೀವು ದೇಹಕ್ಕೆ ಸಾಕಷ್ಟು ನೀರು ಕುಡಿದಿದ್ದೀರಿ ಎಂದು ಅರ್ಥ. ದ್ರವಗಳ ಗಾತ್ರ, ಘನಫಲಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಬಿಡಿಸಿ. ಇವುಗಳನ್ನು ಕೂಡಿ 12 ಲೀಟರ್, ಲೀಟರಲ್ಲಿ ಬರ್ಕೋಬೇಕು, ಮಿಲಿಲೀಟರ್ ಬರ್ಕೋಬೇಕು, ಇವೆಲ್ಲ ಒಂದ್ರೆ ಕೆಳಗೊಂದು ಕರೆಕ್ಟಾಗಿ ಬರ್ಕೋಬೇಕು. ಬಿಡಿ ಅಂಕಿ ಕೆಳಗೆ ಬಿಡಿ ಅಂಕಿ, ಇದು ಮಿಲಿಲೀಟರ್ಗಳು. ಕೂಡಿಸ್ಬೇಕಲ್ಲಿ 0 ಒಳಗೆ 0 ಕೂಡಿಸಿದ್ರೆ 0, 0 ಒಳಗೆ 0 ಕೂಡಿಸಿದ್ರೆ 0, 6, 3, 9, 9, 5, 5 ಸ್ಪ್ಲಿಟ್ ಮಾಡಬೇಕು, 1, 4 ಅಂತ ಹೇಳಿ. 1, 9, 10, 10, 4, 14 ಇಲ್ಲ ಬಂತು 1, 1, 9, 10, 8, 2, 10, 10, 10, 20 ಇಲ್ಲ ಬಂತು 2, 2 + 1, 3, 30 ಲೀಟರ್, 400 ಮಿಲಿಲೀಟರ್ ಆಗ್ತದೆ. ಎರಡನೇ ಉದಾಹರಣೆ, 18 ಲೀಟರ್ 500 ಮಿಲಿಲೀಟರ್ನಿಂದ 6 ಲೀಟರ್ 750 ಮಿಲಿಲೀಟರ್ ಅನ್ನು ಕಳೆಯಿರಿ. ಇಲ್ಲಿ ವ್ಯವಕಲನ ಮಾಡಬೇಕು, 0 ಒಳಗೆ 0 ಕಳೆದ್ರೆ 0, 10 ಒಳಗೆ 5 ಕಳೆದ್ರೆ 5 ಉಳಿತು. ಇಲ್ಲಿ 15 ಒಳಗೆ 8 ಕಳೆದ್ರ, 10 ಒಳಗೆ 8 ಕಳೆದ್ರೆ 2 ಉಳಿತು, 2, 5, 7, 7 ಉಳಿತು, 8 ರಾಗಿ 7 ಹೋದ್ರೆ 1 ಉಳಿತು, 1 11 ಲೀಟರ್ 750 ಮಿಲಿಲೀಟರ್ ಬರ್ತದೆ. ಒಬ್ಬ ವ್ಯಕ್ತಿ ಒಂದ್ ದಿನಕ್ಕ, ಉದಾಹರಣೆ 3, 2 ಲೀಟರ್ 300 ಮಿಲಿಮೀಟರ್ ನೀರನ್ನು ಕುಡಿಯುತ್ತಾನೆ. ಹಾಗಾದ್ರೆ 10 ದಿನಗಳಲ್ಲಿ ಆತ ಎಷ್ಟು ನೀರು ಕುಡಿದಿದ್ದಾನೆ? ಇಲ್ಲಿ ಗುಣಿಸ್ಬೇಕಾಗ್ತದೆ. 1 ಲೀಟರ್ 1,000 ಮಿಲಿಲೀಟರ್ ಆಗ್ತದೆ. ಇದನ್ನ ಮೊದಲು ಕನ್ವರ್ಟ್ ಮಾಡ್ಕೊಂಡ್ಬಿಡ್ಬೇಕು. 2 ಲೀಟರ್ 300 ಮಿಲಿಲೀಟರ್ ಅಂತಂದ್ರೆ 23 ಲೀಟರ್, 2 ಲೀಟರ್ 10 2 ಲೀಟರ್ 300 ಮಿಲಿಲೀಟರ್ ಅದ. ಇದು 300 ಮಿಲಿಲೀಟರ್ ಇಂಟು 10 ಅಂದ್ರೆ 3,000 ಮಿಲಿಲೀಟರ್ ಆಯ್ತು, ಅಂದ್ರೆ 3 ಲೀಟರ್ ಆಯ್ತು. 20 ಲೀಟರ್, 2 ಲೀಟರ್ 23 ಲೀಟರ್ ಆಯ್ತು. ಇದು ವ್ಯಕ್ತಿಯು 10 ದಿನಗಳಲ್ಲಿ 23 ಲೀಟರ್ ನೀರು ಕುಡಿಯುತ್ತಾನೆ. 2 ಲೀಟರ್ ಅದ, ಸಾರಿ, 2 ಲೀಟರ್ 10 ದಿನಗಳ ತನಕ ಅಂತಂದ್ರೆ 2 × 10 = 20 ಲೀಟರ್ ಆಯ್ತು. ಇದು 300 ಮಿಲಿಲೀಟರ್ ಅದ, ಮಿಲಿಲೀಟರ್ ಅದ. 10ಕ್ಕೆ ಗುಣಿಸಿದ್ರೆ 3,000 ಮಿಲಿಲೀಟರ್ ಆಯ್ತು, ಮಿಲಿಲೀಟರ್. 1,000ಲಿ ಭಾಗಿಸಿದ್ರೆ ನಮ್ಗೆ ಲೀಟರ್ ನಾಗ ಸಿಗ್ತದೆ, ಅವಾಗ 3 ಲೀಟರ್ ಆಯ್ತು. ಇಲ್ಲಿ ಎಷ್ಟದ, 20 ಲೀಟರ್ 3 ಲೀಟರ್ 2 ಕೂಡಿಸಿದ್ರೆ 20 + 3 23 ಲೀಟರ್ 10 ದಿನದ ನೀರು ಕುಡ್ದಂಗ ಆಯ್ತಾತ. 8 ತಂಬಿಗೆ ನೀರು ಹಾಕಿ ಒಂದು ಪಾತ್ರೆಯನ್ನು ತುಂಬಿಸಲಾಗಿದೆ. ಆ ಪಾತ್ರೆಯಲ್ಲಿ 5 ಲೀಟರ್ 600 ಮಿಲಿಲೀಟರ್ ನೀರು ತುಂಬಿದ್ದರೆ ಪ್ರತಿ ತಂಬಿಗೆ ನೀರಿನ ಅಳತೆ ಎಷ್ಟು? 1 ಲೀಟರ್ ಅಂದ್ರೆ 1,000 ಮಿಲಿಲೀಟರ್, 5 ಲೀಟರ್ 600 ಮಿಲಿಲೀಟರ್ ಅಂತಂದ್ರೆ 5,000 ಇಂಟು ಗುಣಲೆ 1,000 ಮಾಡಬೇಕು, 5,600 ಮಿಲಿಲೀಟರ್ ಆಯ್ತು. 5,600 ಮಿಲಿಲೀಟರ್ ಅಂತ ಬಂದ್ಮೇಲೆ ಅದನ್ನ 8ರಿಂದ ಭಾಗಿಸಿದ್ರೆ ನಮಗೆ ಎಷ್ಟು ಸಿಗ್ತದೆ? 5,600 8ರಲ್ಲಿ ಭಾಗಿಸ್ಬೇಕು, 8 × 6 = 48, 8 × 7 = 56, 0, 0, 0, 0 ಇನ್ನು ಇಳಿಸ್ಕೋಬೇಕು, ಏನು ಮಾಡ್ಲಿಕ್ಕೆ ಆಗಲ್ಲ, 0 ನೀಡ್ಬೇಕು. 700 ಉತ್ತರ ಆಗ್ತದೆ. ಮಿಲಿಲೀಟರ್ 1 ತಂಬಿಗೆಯೊಳಗೆ ನೀರು ಹಿಡಿತದೆ. ಮೌಖಿಕ ಲೆಕ್ಕಗಳು, ಅಭ್ಯಾಸ 6.2 ಬಂತು. ಒಂದು ಲೋಟದಲ್ಲಿ 300 ಮಿಲಿಲೀಟರ್ ನೀರಿದೆ, ಮತ್ತೊಂದು ಲೋಟದಲ್ಲಿ 250 ಮಿಲಿಲೀಟರ್ ನೀರಿದೆ. ಈ ಎರಡೂ ಲೋಟದ ನೀರನ್ನು ಒಂದು ಪಾತ್ರೆಗೆ ಸುರಿಯಲಾಗಿದೆ, ಹಾಗಾದ್ರೆ ಪಾತ್ರೆಯಲ್ಲಿರುವ ನೀರಿನ ಅಳತೆ ಎಷ್ಟು? ಒಂದು ಲೋಟದಾಗ ಎಷ್ಟದ? 300 ಮಿಲಿಲೀಟರ್. ಎರಡನೇದ್ರೊಳಗೆ 250 ಮಿಲಿಲೀಟರ್. ಈ ಎರಡು ಲೋಟದ ನೀರನ್ನ ಒಂದು ಪಾತ್ರೆಗೆ ಸುರಿದಾರಂದ್ರೆ ಕೂಡಿಸ್ಬೇಕು, 0, 0 ಕೂಡಿಸಿರಿ, 0, 0, 5, 0 ಸರಿ, 5, 2, 3, 5, 550 ಮಿಲಿಲೀಟರ್. ಒಬ್ಬ ಹಾಲಿನ ವ್ಯಾಪಾರಿ ಬಳಿ 5 ಲೀಟರ್ 700 ಮಿಲಿಲೀಟರ್ ಹಾಲಿದೆ.
ಇದರಲ್ಲಿ ಅವನು ಒಬ್ಬರಿಗೆ 1 ಲೀಟರ್ 350 ಮಿಲಿಲೀಟರ್ ಮತ್ತು ಇನ್ನೊಬ್ಬರಿಗೆ 2 ಲೀಟರ್ 250 ಮಿಲಿಲೀಟರ್ ಹಾಲನ್ನು ಮಾರಿದರೆ ವ್ಯಾಪಾರಿ ಉಳಿದ ಹಾಲೆಷ್ಟು? ಸರಿ, ಆದ ಹಾಲಿನ ವ್ಯಾಪಾರಿ ಹತ್ರ ಇರೋದು 5 ಲೀಟರ್ 700 ಮಿಲಿಲೀಟರ್ ಮಿಲಿಲೀಟರ್ ಹಾಲದ. ಅದ್ರಾಗ ಒಂದನೇ ವ್ಯಾಪಾರಿಗೆ ಏನ್ ಮಾಡ್ತಾನವ, 1 ಲೀಟರ್ 350 ಲೀಟರ್ ಮಾರದಾತ. ಒಂದ್ ಸೊನ್ನೆ ಒಳಗ್ ಸೊನ್ನೆ ಹೋದ್ರೆ ಸೊನ್ನೆ, ಸೊನ್ನೆ ಒಳಗ್ 5 ಕಳಿಲಿಕ್ ಬರಂಗಿಲ್ಲ, ಕಡ ತಗೋಬೇಕು. 10ರಾಗ 5 ಹೋದ್ರ 5 ಉಳಿತು, 7ರಾಗ 4 ಹೋದ್ರ 3 ಉಳಿತು, 5ರಾಗ 1 ಹೋದ್ರ 4 ಉಳಿತು. 4 ಲೀಟರ್ ಇದು ಮಿಲಿಲೀಟರ್ ಆಯ್ತು ಬಂದಿದ್ದು. ಇದ್ರೊಳಗ ಎರಡನೇದ್ದು ಇವನಿಗೆ ಎಷ್ಟು ಮಾರೇನವ, 2 ಲೀಟರ್ 250 ಮಿಲಿಲೀಟರ್ ಮಾರ್ಯಾನ. ಕಳಿಬೇಕು ಅದನ್ನ. ಸೊನ್ನೆ ಒಳಗ್ ಸೊನ್ನೆ ಹೋದ್ರೆ ಸೊನ್ನೆ, 5ರಾಗ 5 ಹೋದ್ರೆ ಸೊನ್ನೆ, 3 ಒಳಗೆ 2 ಹೋದ್ರೆ 1, 4ರಾಗ 2 ಹೋದ್ರೆ 2. 2 ಲೀಟರ್ ಇದು ಮಿಲಿಲೀಟರ್, 100 ಮಿಲಿಲೀಟರ್ ಉಳಿತವನ ಹತ್ರ ಹಾಲು. ಒಂದ್ ಬಾಟ್ಲಿಯೊಳಗೆ 2 ಮಿಲಿಲೀಟರ್ ಹಾಲು ತುಂಬಿದೆ, ಅಷ್ಟೇ ಅಳತೆ 5 ಬಾಟ್ಲಿಗಳಲ್ಲಿರುವ ಒಟ್ಟು ಹಾಲು ಎಷ್ಟು? 200 × 5 ಸೊನ್ನೆ ಇಂಟು 5 ಸೊನ್ನೆ, ಸೊನ್ನೆ ಇಂಟು 5 ಸೊನ್ನೆ, 2 × 5 = 10. 1000 ಮಿಲಿಲೀಟರ್ ಟೋಟಲ್ ಅವನ ಹತ್ರ ಬಾಟ್ಲಿಯೊಳಗ ಹಾಲದ. ಒಂದ್ ಬಾಟ್ಲಿಲಿ 200 ಮಿಲಿಲೀಟರ್ ಹಾಲು ತುಂಬಿದೆ, ಅಷ್ಟೇ ಅಳತೆ 5 ಬಾಟ್ಲಿ ಒಟ್ಟು ಹಾಲು ಎಷ್ಟು? ಸೇಮ್ ಇರಿದ್ಲು. ಒಂದು 100 ಮಿಲಿಲೀಟರ್ ಕಬ್ಬಿನ ಹಾಲನ್ನು 4 ಜನ ಸ್ನೇಹಿತರಿಗೆ ಸಮನಾಗಿ ಹಂಚಲಾಗಿದೆ, ಹಾಗೆ ಪ್ರತಿಯೊಬ್ಬನಿಗೆ ದೊರೆತ ಕಬ್ಬಿನ ಹಾಲು ಎಷ್ಟು ಭಾಗಿಸ್ಬೇಕು? 100 ಮಿಲಿಲೀಟರ್ 4 ರಿಂದ 4 × 2 = 8, 10ರಾಗ 8 ಹೋದ್ರೆ 2 ಉಳಿತು, 0 ಇಳಿಸ್ಕೊಂಡ್ರ 4×5 = 20. 25 ಮಿಲಿಲೀಟರ್ ಪ್ರತಿಯೊಬ್ಬರಿಗೂ ಸಿಕ್ಕಂತ ಕಬ್ಬಿನ ಹಾಲು. 5 ಲೀಟರ್ ಅಂದ್ರ ಎಷ್ಟು ಮಿಲಿಲೀಟರ್? 5×1000 ಮಿಲಿಲೀಟರ್ ಅಂದ್ರ 5000 ಉತ್ತರದ್ದು. 6000 ಕಿಲೋಲೀಟರ್ ಅಂದ್ರ ಎಷ್ಟು ಲೀಟರ್? ಇದಕ್ಕೆ ಒಂದ್ ಸಾರ್ಲೆ ಗುಣಿಸ್ಬೇಕು, 6000 ಲೀಟರ್ ಆಯ್ತು. 500 ಮಿಲಿಲೀಟರ್ ಅಂದ್ರ ಎಷ್ಟು ಲೀಟರ್? 500 1000 ಭಾಗಿಸ್ಬೇಕು, 0 0 ಗೇಟ್ ಕ್ಯಾನ್ಸಲ್, 5/10 ಅಂತಂದ್ರೆ 0.5 ಲೀಟರ್ ಅಂತ ಆಗ್ತದೆ. 8000 ಲೀಟರ್ ಅಂದ್ರೆ ಎಷ್ಟು ಕಿಲೋ ಲೀಟರ್? 8000 ಲೀಟ್ರಕ್ಕೆ ಕಿಲೋ ಅಂದ್ರೆ 1000 ಭಾಗಿಸ್ಬೇಕು, ಗೆಟ್ ಕ್ಯಾನ್ಸಲ್, 0 0 ಗೆಟ್ ಕ್ಯಾನ್ಸಲ್, 8 ಕಿಲೋಲೀಟರ್ ಆಗ್ತದೆ. 3 ಸೊನ್ನೆಗಳು ಹೋಗಿ ಕಿಲೋಲೀಟರ್ ಅಂತ ಆಗ್ಬಿಡ್ತದೆ. ಕೆಳಗಿನವುಗಳನ್ನು ಕೂಡಿಸ್ಬೇಕು. ಈಗ ಒಂದನೇದು ಲೀಟರ್ ಮಿಲಿಲೀಟರ್ ಏನೇನು ಕೂಡಿಸ್ಬೇಕಿಲ್ಲಿ? 3 ಲೀಟರ್ 250 ಮಿಲಿಲೀಟರ್, 750 ಮಿಲಿಲೀಟರ್ ಎರಡನೇದು, ಮೂರನೇದು 6 ಲೀಟರ್ 500 ಮಿಲಿಲೀಟರ್ ಆಯಿತು. ಎಲ್ಲ ಕೂಡಿಸ್ಬೇಕು. 0 0 0 5 5 10 ಕೈಲ ಬಂತು. 7 1 2 9 ಇದೊಂದು 10, 10 5 15, 6 3 9 1 10, 10 ಲೀಟರ್ 500 ಮಿಲಿಲೀಟರ್ ಬಂತು ಒಂದನೇದು. ಎರಡನೇದು ಮಾಡುವಂತೆ ಮಿಲಿಲೀಟರ್, 15 ಲೀಟರ್ 450 ಮಿಲಿಲೀಟರ್ ಎರಡನೇದು, 5 ಲೀಟರ್ 350 ಮಿಲಿಲೀಟರ್, 1 ಲೀಟರ್ 750 ಮಿಲಿಲೀಟರ್ ಕೂಡಿಸಿದ್ರೆ ಎಷ್ಟು ಬಂತು? 0 0 0 5 5 10 10 5 15, 7 3 10 10 1 11 1 5 15, 5 5 10 1 2 12, 2 2 4 42, 3ನೇದು ಲೀಟರ್ ಮಿಲಿಲೀಟರ್, 12 ಲೀಟರ್ 550 ಮಿಲಿಲೀಟರ್, 14 ಲೀಟರ್ 450 ಮಿಲಿಲೀಟರ್, 12 ಲೀಟರ್ 650 ಮಿಲಿಲೀಟರ್. 0 0 ಕೂಡಿಸಿ 0, 5 5 15, 5 5 10 10 + 5 15, 5 + 4 9 + 1 10 10 + 6 16, 4 2 6 6 2 8 11 9, 1 1 1 3, 39 ಲೀಟರ್ 650 ಮಿಲಿಲೀಟರ್.
ನಾಲ್ಕನೇದು ಮಾಡೋಣ ಅಂತ ಹೇಳಿ. ಕಿಲೋ ಲೀಟರ್ ಲೀಟರ್ 8 ಕಿಲೋಲೀಟರ್ 250 ಲೀಟರ್ ಎರಡನೇದು, 3 ಕಿಲೋಲೀಟರ್ 350 ಲೀಟರ್ ಮೂರನೇದು, 4 ಕಿಲೋಲೀಟರ್ 550 ಲೀಟರ್ ಎಲ್ಲಾನು ಕೂಡಿಸ್ಬೇಕಿ. ಸೊನ್ನೆ ಒಳಗೆ ಸೊನ್ನೆ ಕೂಡಿಸಿದ್ರೆ ಸೊನ್ನೆ, ಐದು ಐದು ಹತ್ತು, ಹತ್ತು ಪ್ಲಸ್ ಐದು 15, ಐದು 3 + 2 ಐದು, 5 + 5 ಹತ್ತು, 10 + 1 11, 4 + 1 5, 5 + 3 8, 8 + 8 16, 16 ಕಿಲೋಲೀಟರ್ 150 ಲೀಟರ್ ಆಯ್ತಿದ್ರು ಆನ್ಸರ್. ಇವುಗಳನ್ನು ಕಳೆಯಿರಿ, 25 ಲೀಟರ್ನಿಂದ ಇದರಿಂದ 15 ಲೀಟರ್ ಸಮಥಿಂಗ್ ಕಳಿಬೇಕಿದನ್ನು. ಒಂದನೇದು ಲೀಟರ್ ಮಿಲಿ ಲೀಟರ್ ಮ್ಯಾಲಿದಂತೂ ಬರ್ಕೊಳ್ಳೇಬೇಕು, ಯೂನಿಟ್ ಅಂತಾರೆ ಅದಕ್ಕೆ. 25 ಲೀಟರ್ 350 ಲೀಟರ್ನಿಂದ 15 ಲೀಟರ್ 750 ಮಿಲಿ ಲೀಟರ್ನ ಕಳಿಬೇಕು. ಸೊನ್ನೆ ಒಳಗೆ ಸೊನ್ನೆ ಹೋದ್ರೆ ಸೊನ್ನೆ, ಐದ್ರಾಗ ಐದು ಹೋದ್ರೆ ಸೊನ್ನೆ, ಇದ್ರಾಗ ಮೂರೊಳಗೆ 7 ಕಳಿಲಿಕ್ಕೆ ಬರೋಂಗಿಲ್ಲ, ಕಡ ತಗೋಬೇಕು. 13 ಒಳಗೆ 7 ಹೋದ್ರೆ, 10 ರಾಗ 7 ಹೋದ್ರೆ 3 ಉಳಿತು, 3 + 3 6, 6 ಉಳಿತು, 5 ರಾಗ 5 ಅದ್ರ 15 ರಾಗ 5 ಹೋದ್ರೆ 10, 10 ರಾಗ 1 ಹೋದ್ರೆ 9, 2 ರಾಗ 2 ಹೋದ್ರೆ 0, 9 ಲೀಟರ್ 600 ಮಿಲಿ ಲೀಟರ್ ಉತ್ತರ ಅದ್ರದ್ದು. ಎರಡನೇ ದಿನ ಲೀಟರ್ ಮಿಲಿ ಲೀಟರ್ ಯಾವುದರಿಂದ, 64 ಲೀಟರ್ 450 ಮಿಲಿ ಲೀಟರ್ದಿಂದ 24 ಲೀಟರ್ ಇಲ್ಲದೆ 24 ಲೀಟರ್ 550 ಮಿಲಿ ಲೀಟರ್ನ ಕಳಿಬೇಕು. ಸೊನ್ನೆ ಒಳಗೆ ಸೊನ್ನೆ ಹೋದ್ರೆ ಸೊನ್ನೆ, 5 ರಾಗ 5 ಹೋದ್ರೆ ಸೊನ್ನೆ, 14 ರಾಗ 5 ಹೋಯ್ತಂದ್ರೆ ಎಷ್ಟು, 9. 14 ರೊಳಗೆ 4 ಹೋದ್ರೆ 10, 10 ರಾಗ 1 ಹೋದ್ರೆ 9, 6 ರಾಗ 2 ಹೋದ್ರೆ 4, 4 ರಾಗ 1 ಹೋದ್ರೆ 3, 39 ಲೀಟರ್ 900 ಮಿಲಿ ಲೀಟರ್ ಆಯ್ತು ಎರಡನೇದು. ಮೂರನೇದು ಮಾಡೋಣ ಅಂತ, ಇದು ಯೂನಿಟ್ ಮಾತ್ರ ಬರೀಲೇಬೇಕು ಮೇಲೆ. ಮಿಲಿ ಲೀಟರ್ 75 ಲೀಟರ್ 750 ಮಿಲಿ ಲೀಟರ್, 45 ಲೀಟರ್ 800 ಮಿಲಿ ಲೀಟರ್ ಕಳಿಬೇಕು. ಸೊನ್ನೆ ಒಳಗೆ ಸೊನ್ನೆ ಹೋದ್ರೆ ಸೊನ್ನೆ, 5 ರಾಗ 0 ಹೋದ್ರೆ 5, 7 ರಾಗ 8 ಕಳಿಲಿಕ್ಕೆ ಬರೋಂಗಿಲ್ಲ, ಕಡಾಯಿಸ್ಕೋಬೇಕು. 17 ರಾಗ 8 ಹೋಯ್ತಂದ್ರೆ, 10 ರಾಗ 8 ಹೋದ್ರೆ 2 2 + 7 9, 15 ರಾಗ 5 ಹೋದ್ರೆ 10, 10 ರಾಗ 1 ಹೋದ್ರೆ 9, 7 ರಾಗ 5 ಹೋದ್ರೆ 2 ಉಳಿತು. 29 ಲೀಟರ್ 950 ಮಿಲಿ ಲೀಟರ್ ಮೂರನೇದು. ನಾಲ್ಕನೇದು ಇದು ಕಿಲೋ ಲೀಟರ್ನಿಂದ ಲೀಟರ್ ಕಿಲೋ ಲೀಟರ್ 55 ಕಿಲೋ ಲೀಟರ್ ಅದ, ಅದರಿಂದ ಏನು ಕಳಿಬೇಕು ನಾವು, 34 ಕಿಲೋಲೀಟರ್ 750 ಲೀಟ್ರನ್ನು ಕಳಿಬೇಕು. ಏನೂ ಇಲ್ಲಾಂದ್ರೆ ಸೊನ್ನೆ ಬರ್ಕೋಬೇಕಲ್ಲ, ಸೊನ್ನೆ ಒಳಗೆ ಸೊನ್ನೆ ಹೋದ್ರೆ ಸೊನ್ನೆ, ಸೊನ್ನೆ ಒಳಗೆ 5 ಹೋಗಂಗಿಲ್ಲ, ಕಡ ತಗೋಬೇಕು. 10 ರಾಗ 5 ಹೋದ್ರೆ 5 ಹೋಯ್ತು, ಇಲ್ಲಿ 10 ರೊಳಗೆ 8 ಹೋದ್ರೆ 2 ಹೋಯ್ತು, 5 ರಾಗ 5 ಹೋದ್ರೆ ಸೊನ್ನೆ, 5 ರಾಗ 3 ಹೋದ್ರೆ 2, 20 ಕಿಲೋಲೀಟರ್ 250 ಲೀಟ್ರ್ ಬರ್ತದೆ. ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ. ನಾಳು ಕಚೇರಿ ಮುಗಿಸಿ ಕೆಲಸ ಮುಗಿಸಿ ಮನೆಗೆ ಬರುವಾಗ ಅಂಗಡಿಯಿಂದ 3 ಲೀಟರ್ 250 ಮಿಲಿ ಲೀಟರ್ ಕಡಲೆಕಾಯಿ ಎಣ್ಣೆನ ತಂದಳು. ಅವಳ ತಾಯಿಯು ಅದೇ ದಿನ 1 ಲೀಟರ್ 500 ಮಿಲಿ ಲೀಟರ್ ಕಡಲೆಕಾಯಿ ಎಣ್ಣೆನ ತಂದಿದ್ದರು. ಹಾಗಾದ್ರೆ ಇಬ್ಬರು ತಂದ ಒಟ್ಟು ಎಣ್ಣೆ ಎಷ್ಟು, ಲೀಟರ್ ಮಿಲಿ ಲೀಟರ್? ಯಾರು ವೀಣಾ ತಂದಿದ್ದೆಷ್ಟು ಎಣ್ಣೆ, 3 ಲೀಟರ್ 250 ಮಿಲಿ ಲೀಟರ್ ತಂದ. ಅವ್ರ ಅಮ್ಮ ತಾಯಿ ತಂದಿದ್ದು, ತಾಯಿ ತಂದಿದ್ದು 1 ಲೀಟರ್ 500 ಮಿಲಿ ಲೀಟರ್. ಎರಡನ್ನು ಕೂಡಿಸ್ಬೇಕು. ಸೊನ್ನೆ ಒಳಗೆ ಸೊನ್ನೆ ಕೂಡಿಸಿದ್ರೆ ಸೊನ್ನೆ, 5 ರಾಗ 0 ಕೂಡಿಸಿದ್ರೆ 5 5 2 7, 3 1 4, 4 ಲೀಟರ್ 750 ಮಿಲಿ ಲೀಟರ್. ಒಬ್ಬ ಹಾಲಿನ ವ್ಯಾಪಾರಿ ಬಳಿ 25 ಲೀಟರ್ ಹಾಲು ಇದೆ. ಅದರಲ್ಲಿ ಅವನು 16 ಲೀಟರ್ 750 ಮಿಲಿ ಲೀಟರ್ ಹಾಲನ್ನು ಮಾರಿದ್ರೆ ಅವನಲ್ಲಿ ಉಳಿದಿದ್ದ ಹಾಲು ಎಷ್ಟು, ಅವನ ಹತ್ರ ಇದ್ದಿದ್ದು ಎಷ್ಟು, 25 ಲೀಟರ್ ಅದು. ಏನೂ ಇಲ್ಲಾಂದ್ರೆ 0 0 0 ಬರ್ಕೋಬೇಕು. ಮಾರಿದ್ದೆಷ್ಟು, 16 ಲೀಟರ್ 750 ಮಿಲಿ ಲೀಟರ್. ಸೊನ್ನೆ ಒಳಗೆ ಸೊನ್ನೆ ಹೋದ್ರೆ ಸೊನ್ನೆ, 10 ರಾಗ 5 ಹೋದ್ರೆ 5 ಹೋಯ್ತು, 10 ರಾಗ 8 ಹೋದ್ರೆ 2 ಹೋಯ್ತು, 15 ರೊಳಗೆ 6 ಹೋದ್ರೆ 9 ಹೋಯ್ತು, 9 ರಾಗ 1 ಹೋದ್ರೆ 8,
ಎರಡರಾಗ ಎರಡು ಹೋದ್ರ ಸೊನ್ನೆ. 8 ಲೀಟರ್ 250 ಮಿಲಿ ಲೀಟರ್ ಆತನ ಹತ್ರ ಉಳಿತು. ಒಂದು ಬಾಟ್ಲಿಯೊಳಗೆ 1 ಲೀಟರ್ 500 ಮಿಲಿ ಲೀಟರ್ ಗಂಧದ ಎಣ್ಣೆ ಇದೆ. ಈ ಎಣ್ಣೆಯನ್ನು 250 ಮಿಲಿ ಲೀಟರ್ ಹಿಡಿಯುವ ಚಿಕ್ಕ ಬಾಟ್ಲಿಗಳಿಗೆ ಸಮನಾಗಿ ಹಂಚಿ ಪ್ಯಾಕ್ ಮಾಡಬೇಕಾಗಿದೆ. ಹಾಗಾದರೆ ಬೇಕಾಗುವ ಚಿಕ್ಕ ಬಾಟ್ಲಿಗಳು ಎಷ್ಟು? ಇದೆಷ್ಟದ? 1 ಲೀಟರ್ 500 ಮಿಲಿ ಲೀಟರ್ ಅದ. ಎರಡನ್ನು ನಾನು 1 ಲೀಟರ್ ಇಂಟು 1000 ಮಿಲಿ ಲೀಟರ್ ಕನ್ವರ್ಟ್ ಮಾಡ್ಕೋಬೇಕು. ಇದಂತೂ 500 ಮಿಲಿ ಲೀಟರ್. ಅವಾಗ ಏನಾಯ್ತು, 1500 ಮಿಲಿ ಲೀಟರ್ ಆಯ್ತು. 250 ಹಿಡಿಯುವ ಒಂದು ಚಿಕ್ಕ ಬಾಟ್ಲಿ ಅದ, ಆರಿಸ್ಬೇಕು ಅಷ್ಟು. 250 0 0 ಗೆಟ್ ಕ್ಯಾನ್ಸಲ್. 5 5 25 5 3 15 ಇದೊಂದು 0 ಹಂಗೆ ಬಂತು. 5 1 5 5 6 30. ಒಟ್ಟು ಎಷ್ಟು? 6 ಬಾಟ್ಲಿಗಳು ಬೇಕು. ಒಂದು ಕ್ಯಾನ್ನಲ್ಲಿ 15 ಲೀಟರ್ ಸನ್ಫ್ಲವರ್ ಎಣ್ಣೆ ಇದೆ. ಅದರಲ್ಲಿ ರಾಣಿಯು ಮೊದಲ ತಿಂಗಳ ಅಡುಗೆಗಾಗಿ 3 ಲೀಟರ್ 600 ಮಿಲಿ ಲೀಟರ್ ಎಣ್ಣೆಯನ್ನು ಉಪಯೋಗಿಸಿದಳು. ಎರಡನೇ ತಿಂಗಳಿಗೆ 5 ಲೀಟರ್ 300 ಲೀಟರ್ ಎಣ್ಣೆಯನ್ನು ಉಪಯೋಗಿಸಿದಳು. ಕ್ಯಾನ್ನಲ್ಲಿ ಉಳಿದಿರುವ ಎಣ್ಣೆ ಎಷ್ಟು? ಇಲ್ಲಿ ವ್ಯವಕಲನ ಮಾಡಬೇಕು. ಲೀಟರ್ ಮಿಲಿ ಲೀಟರ್ ಕ್ಯಾನ್ನಾಗಿದ್ದ ಎಣ್ಣೆ ಎಷ್ಟು? 15 ಲೀಟರ್. ಮುಂದಿನ 0 0 0 ಬರ್ಕೋಬೇಕು. ಫಸ್ಟ್ ತಿಂಗಳು ಖರ್ಚು ಮಾಡಿದ್ದೆಷ್ಟು? 3 ಲೀಟರ್ 600 ಮಿಲಿ ಲೀಟರ್. 0 ಒಳಗೆ 0 ಹೋದ್ರೆ 0, 0 ಒಳಗೆ 0 ಹೋದ್ರೆ 0, 0 ಒಳಗೆ 6 ಕಳಿಲಿಕ್ಕೆ ಬರೋಂಗಿಲ್ಲ, ಕಡಾಯಿಸ್ಕೋಬೇಕು. 10 ರಾಗ 6 ಹೋದ್ರೆ 4 ಉಳಿತು, 5 ರಾಗ 4 ಹೋದ್ರೆ 1 ಉಳಿತು, 1 ಮತ್ತು ಎರಡನೇ ಮಂತ್ ಖರ್ಚಾಗಿದ್ದ ಎಣ್ಣೆ ಎಷ್ಟು? ಎರಡನೇ ತಿಂಗಳ 5 ಲೀಟರ್ 300 ಮಿಲಿ ಲೀಟರ್ ಕಳಿಬೇಕು. ಅದ್ರಾಗ ಮತ್ತೆ 0 ಒಳಗೆ 0 ಹೋದ್ರೆ 0, 0 ಒಳಗೆ 0 ಹೋದ್ರೆ 0, 4 ರಾಗ 3 ಹೋದ್ರೆ 1 ಉಳಿತು. ಇಲ್ಲಿ 11 ರಾಗ 5 ಹೋದ್ರೆ 10 ರಾಗ 5 ಹೋದ್ರೆ 5, 11 ರಾಗ 5 ಹೋದ್ರೆ 6 ಉಳಿತು. 6 ಲೀಟರ್ 100 ಮಿಲಿ ಲೀಟರ್ ಎಣ್ಣೆ ಉಳಿತು. ಒಂದು ಪಾತ್ರೆಯಲ್ಲಿ 1 ಲೀಟರ್ 800 ಮಿಲಿ ಲೀಟರ್ ಚಹಾ ಇದೆ. ಅದನ್ನು ಒಂದೇ ಅಳತೆ 12 ಲೋಟಗಳಿಗೆ ಸಮನಾಗಿ ಹಂಚಲಾಗಿದೆ. ಹಾಗಾದರೆ ಪ್ರತಿ ಲೋಟದಲ್ಲಿರುವ ಚಹಾ ಎಷ್ಟು? ಇಲ್ಲಿ ಏನು ಮಾಡ್ತೀನಿ ನಾನು, 1 ಲೀಟರ್ 800 ಮಿಲಿ ಲೀಟರ್, ಈ 1 ಲೀಟರ್ 1000 ಮಿಲಿ ಲೀಟರ್ ಆಗ್ತದೆ. ಇದು 800 ಮಿಲಿ ಲೀಟರ್, ಎರಡು ಕೂಡಿಸ್ಕೊಂಡ್ರೆ 1800 ಮಿಲಿ ಲೀಟರ್ ಆಗ್ತದೆ. ಒಟ್ಟು ಎಷ್ಟು ಲೋಟ ಅವ? 12 ಲೋಟಗಳಿಗೆ ಹಾಕ್ಬೇಕಾಗಿದೆ. 1800 ಮಿಲಿ ಲೀಟರ್ 12 ಬಾಟ್ಲಿಗಳಿಗೆ ಹಾಕಿದರೆ ಎಷ್ಟಾಗ್ತದೆ? 12 1 12 8 ರಾಗ 2 ಹೋದ್ರೆ 6 ಉಳಿತು, 1 ರಾಗ 1 ಹೋದ್ರೆ 0, ಇಳಿಸ್ಕೊಡ್ತೀನಿ. 12 5 60 0 0 ಮುಂದೊಂದು 0 ಇಳಿಸ್ಕೊಡ್ತೀನಿ, ಕೊಡ್ತೀನಿ. ಒಟ್ಟು ಹಾಗಾದರೆ ಒಂದು ಪ್ರತಿ ಲೋಟದಾಗಿರೋ ಚಹಾ ಎಷ್ಟಂತಂದ್ರೆ 150 ಮಿಲಿ ಲೀಟರ್ ಅದ ಪ್ರತಿ ಲೋಟದಾಗ ಚಹಾ. ಇಲ್ಲಿಗೆ ಈ ಅಧ್ಯಾಯ ಮುಗಿತು. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಒತ್ತಿರಿ, ಪ್ಲೇಲಿಸ್ಟ್ ಸೇವ್ ಮಾಡ್ಕೊರಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.